ಪರಮೋನ್ನತವಾದ ದೇವರು, ಬಿಡುಗಡೆಯ ದೇವರು, ಅತಿಶಯಗಳ ದೇವರು ಕರ್ತನೇ, ನಿನ್ನ ನಾಮವನ್ನು ಘನಪಡಿಸುತ್ತೇವೆ, ನಿಮ್ಮ ನಾಮವನ್ನು ಮಹಿಮೆ ಪಡಿಸುತ್ತೇವೆ. ರಾಜ ನೀನು ಉನ್ನತೋನ್ನತನಾಗಿದ್ದಿ, ನೀ ಬಿಡುಗಡೆಯ ದೇವರಾಗಿದ್ದಿ, ಅತಿಶಯಗಳ ದೇವರಾಗಿದ್ದಿ. ಈ ದಿನ ನಿನ್ನನ್ನು ಆರಾಧಿಸುವಲಿಕ್ಕಾಗುವಂತೆ ನಮಗೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ ಸ್ವಾಮಿ. ನಿಮ್ಮನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ದೇವರ ಹೃದಯದಿಂದ ನಿಮ್ಮನ್ನು ಆರಾಧಿಸಲಿಕ್ಕಾಗುವಂತೆ ಇವತ್ತು ನಮಗೆ ಕೃಪೆ ಕೊಡು. ಪವಿತ್ರಾತ್ಮನ ಬಲವು ನಿನ್ನ ಶಕ್ತಿಯು ನಮ್ಮೊಟ್ಟಿಗಿರಲಿ. ನಿನ್ನ ಆತ್ಮನು ನಮ್ಮ ನಡೆಸಲಿ, ನಿನ್ನ ಆತ್ಮನ ಬಿಡುಗಡೆ ನಮ್ಮೊಂದಿಗಿರಲಿ. ಪರಿಶುದ್ಧಾತ್ಮನೇ, ನೀನೇ ನಿನ್ನ ಕೃಪೆ ತೋರಿ, ದಯೆ ತೋರಿ, ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನೇ ಆದಿಯಂತ ಬಿದ್ದು ನಡೆಸು, ಪ್ರಾರ್ಥನೆ ಆದಿಯಂತ ಬಿದ್ದು ನಡೆಸು, ಆರಾಧನೆ ಆದಿಯಂತ ಬಿದ್ದು ನಡೆಸು ಸ್ವಾಮಿ. ಕೃಪೆ ತೋರು, ದಯೆ ತೋರು, ಬಲಪಡಿಸು, ನಡೆಸು, ಅದ್ಭುತ ಅತಿಶಯಗಳು ನಡೆಸು ಸ್ವಾಮಿ. ಕೃಪೆ ತೋರು, ಘನಮಾನ ಮಹಿಮೆಗಳು ನಿಮಗೆ ಸಲ್ಲಿಸ್ತಾ ರಕ್ಷಕನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ಳುತ್ತೇವೆ. ಆಮೇನ್, ಆಮೇನ್. ಆರಾಧಿಸ್ತೇವೆ ನಿನ್ನ
ಶಕ್ತಿಯ ಬಲವನ್ನು ತುಳಿದಕ್ಕೆ ದೇವರು ನಮ್ಗೆ ಏನ್ ಮಾಡಿದ್ದಾರೆ ಅದಕ್ಕೆ ದೇವರು ಹಾಕಿದ್ದ ನಾವು ಈಗ ನೋಡಿದ್ವಿ ನೋಡಿದ್ರೆ ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ದೇವರ ಹಾವುಗಳ ಮೇಲೆ ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಮಗೆ ಅಧಿಕಾರವನ್ನು ಕೊಟ್ಟಂತ ದೇವರಾಗಿದ್ದಾರೆ. ಮತ್ತೊಂದು ಹಾಡನ್ನು ಹಾಡಿ ಕರ್ತ ನಾಮವನ್ನು ಘನಪಡಿಸಿ ಕೈ ಚಾಪಲೆ ತಟ್ಟಿ ಸರ್ವಶಕ್ತನನ್ನ ಆರಾಧಿಸೋಣ. ಪ್ರಿಯರೇ, ನಮ್ಮ ದೇವಾದಿ ದೇವನಾಥನು ಸೃಷ್ಟಿಕರ್ತನಾದನು ಜೀವ ಸ್ವರೂಪನಾದ ಯೇಸುವನ್ನು ಆರಾಧಿಸೋಣ. ಧ್ವನಿಸುವಾಗ ದೂತರೊಂದಿಗೆ ಬರುವವನೇ
ಸಹಸ್ರಾರು ನಾಮಗಳಿಗೆ ಒಡೆಯ ಎಲ್ಲಾ ನಾಮಗಳಿಗಿಂತ ಮೇಲಾದ ನಾಮ ಆತನ ನಾಮ ಎಲ್ಲಾ ಹೆಸರುಗಳಿಗಿಂತ ಉನ್ನತವಾದ ಹೆಸರು ಆತನ ಹೆಸರು ಆತನು ಅತ್ಯುನ್ನತವಾದವನು ಸಾವಿರಾರು ಹೆಸರುಗಳಲ್ಲಿ ಅತ್ಯಂತ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮ ಸಾವಿರಾರು ನಾಮದಲ್ಲಿ ಆ ಚರಣವನ್ನ ತಿರುಗಿ ಕಾಡಿ ಕರ್ತನ ನಾಮವನ್ನ ಮಹಿಮೆಪಡಿಸೋಣ ಪ್ರಿಯರೇ ಎಷ್ಟು ಸುಂದರವಾದಂತಹ ಹಾಡು ಎಷ್ಟು ಸುಮಧುರವಾದಂಥದ್ದು ಮಹಿಮೆ ಘನತೆ ಆತನಿಗೆ ಆತನು ಸಹಸ್ರಾರು ನಾಮಗಳಿಗೆ ಒಡೆಯ ಆ ಒಡೆಯನನ್ನ ನಾವು ಆರಾಧಿಸೋಣ ಆ ಸೃಷ್ಟಿ ಕರ್ತನನ್ನ ಆರಾಧಿಸೋಣ ಹಲ್ಲೆಲೂಯಾ ಐ ಗಿವ್ ಜೀಸಸ್ ಗಾಡ್ ಹೋಲಿ ಎಲ್ಲಾ ನಾಮದಲ್ಲಿ ಉನ್ನತ ನಾಮ ಸಾವಿರ ನಾಮ ಉಳ್ಳವನೇ ಅತಿ ಸಾವಿರದಲ್ಲಿ ಧ್ವಜ ಪ್ರಿಯನೇ ಸಾವಿರ ನಾಮ ಉಳ್ಳವನೇ ಅತಿ ಸಾವಿರದಲ್ಲಿ ಧ್ವಜ ಪ್ರಿಯನೇ ಸೌಂದರ್ಯ ರೂಪನೇ ತಗ್ಗಿನ ತಾವರೆ ಸೌಂದರ್ಯ ರೂಪನೇ ಇನಿಯನೇ ನನ್ನ ಪ್ರಿಯನೇ ಇನಿಯನೇ ನನ್ನ ಪ್ರಿಯನೇ ಮಹಿಮೆ ನಿಮಗೆ ಮಹತ್ವ ನಿಮಗೆ ಆರಾಧನೆ ನಿಮಗೆ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ ಮಹಿಮೆಯ ದೇವನಿನೇ ಮಕ್ಕಳೇ ನಾವು ಆರಾಧಿಸ್ತಾ ಇರುವಂತ ಯೇಸು ಸಮಸ್ತ ನಾಮಗಳಿಗೆ ಒಡೆಯನಾಥನು ಆತನ ಸಿಂಹಾಸನ ರೂಢನಾಥನು ಪರಲೋಕವೆಂಬ ಆ ಮಹಿಮೆಯಲ್ಲಿ ಜೀವಿಸ್ತಾ ಇರುವಂತ ದೇವರು ನಮ್ಮ ಸ್ತುತಿಗಳೆಂಬ ಸಿಂಹಾಸನದ ಮೇಲೆ ಕುಳಿತಿರ್ತಾನಾತನು ಹಾಲೆಲ್ಲೂಯ ನಾವು ಎಷ್ಟರ ಮಟ್ಟಕ್ಕೆ ಆತನ ಸ್ತುತಿಸ್ತೇವೋ ರಾಜನಾಗಿ ಸಿಂಹಾಸನದ ಮೇಲೆ ಕುಳಿತುಕೊಂಡಿರ್ತಾನೆ ಆತನ ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಇನ್ನೂ ಆತನನ್ನ ಸ್ತುತಿಸುತ್ತಲೇ ಇರೋಣ ಹಾಲೆಲ್ಲೂಯ ಪ್ರತಿಯೊಬ್ಬೊಬ್ಬರು ಮನಸ್ಸಾಗಲಿ ನಮ್ಮ ಎರಡೂ ಕರಗಳನ್ನ ಪರಲೋಕದ ರಾಜ್ಯದ ಕಡೆಗೆ ದೇವರೇ ಕೇಳೋಣ ಯೆಸಯ್ಯ ಈ ಸಮಯವನ್ನು ಕಾಣಬೇಕು ಸ್ವಾಮಿ ನಿನ್ನ ಪ್ರಸನ್ನತೆಯನ್ನು ಕಾಣಬೇಕು ರಾಜ ಹೌದು ಸ್ವಾಮಿ ಯೆಸಯ್ಯ ಹೌದು ರಾಜ ಯಾವತ್ತೇ ರಕ್ತ ಕುಸುಮ ರೋಗಿ ಸ್ವಾಮಿ ಅಪ್ಪ ನಿಮ್ಮನ್ನ ಕಂಡು ನಿಮ್ಮನ್ನ ಹುಡುಕಿ ಬಂದಣ ಸ್ವಾಮಿ ಅದೇ ರೀತಿ ಸ್ವಾಮಿ ಯೆಸಯ್ಯ ನಾವು ಒಬ್ಬೊಬ್ಬರು ನಿಮ್ಮನ್ನ ಹುಡುಕಿ ಬರಬೇಕು ಸ್ವಾಮಿ ಆತುರದಿಂದ ನಮ್ಮ ಹೃದಯದಿಂದ ಕರ್ತನೆ ನಮ್ಮ ಅಂತರಾಳದಿಂದ ನಿಮ್ಮನ್ನ ಹುಡುಕಿ ಬರಬೇಕು ಸ್ವಾಮಿ ಯೆಸಯ್ಯ ಹೌದು ಸ್ವಾಮಿ ಅಪ್ಪ ನಾಮವನ್ನೇ ಮೇಲೆ
ಇದ್ದೇವೆ ಸಹೋದರ ಸಹೋದರಿ ತಾಯಿಯ ಕಣ್ಣೀರಿನ ಬದುಕಿನಲ್ಲಿ ಜೀವಿಸುತ್ತಾ ಸರ್ವಶಕ್ತನಾದ ದೇವರನ್ನ ಆರಾಧಿಸೋಣ. ಜೀವ ಸ್ವರೂಪನನ್ನ ಆತನ ನೋಡಬೇಕಾಗಿದೆ ದೇವರ ಮಕ್ಕಳೇ. ದೇವರೇ ನಿನ್ನ ಉತ್ತಮ ಜೀವಿತದಲ್ಲಿ ಕತ್ತನೆ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದಾಗ ಸ್ವಾಮಿ ನಿರೀಕ್ಷೆಯನ್ನು ಜೀವಿತವಾಗಿ ಮಾರ್ಪಟ್ಟಿದ್ದೀಯಾ, ಕಣ್ಣೀರೇ ನಿನ್ನ ಆಹಾರವಾಗಿ ಮಾರ್ಪಟ್ಟಿದ್ದೀಯಾ. ನಾನು ದೇವನ ಆರಾಧಿಸಿ ಆತನು ಸಂತೈಸೋ ತಾಯಿಯಂತೆ ನಿನ್ನ ಸಂತೈಸಿದಾಗ ನೀ ನನಗೆ
ಜೀವದ ಜಲವಾಗಿ ಬಂದೆ ಯೆಸಯ್ಯ ಬಾಯಾರಿದಾಗ ನೀನನಗೆ ಜೀವದ ಜಲವಾಗಿ ಬಂದೆ ಬದುಕುವನೆಂಬ ಆಸೆಯನ್ನು ಮತ್ತೊಮ್ಮೆ ನೀ ನೀಡಿದೆ ಯೆಸಯ್ಯ ಬದುಕುವನೆಂಬ ಆಸೆಯನ್ನು ಮತ್ತೊಮ್ಮೆ ನೀ ನೀಡಿದೆ ಆರಾಧನೆ ಆರಾಧನೆ ಪರಲೋಕದ ತಂದೆಯೇ ವಿಶ್ವ ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ ಹಾಲೆಲೂಯ 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 ನನ್ನ ಯೇಸು ರಾಜ ಹಾಲೆಲೂಯ 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 ಇರುವವರು ನೀವೇ ನನ್ನ ಜೊತೆಯಲ್ಲಿ ಇರುವವರು ಅವರೇ ಜೀವನ ಕೋಟೆಯು ಯಾವ ಭಯವೂ ನನಗಿಲ್ಲ ನನ್ನ ಜೊತೆಯಲ್ಲಿ ಇರುವವರು ಯಹೋವ ನಮ್ಮ ದೇವರು ಅವರೇ ಜೀವನ ಕೋಟೆಯು ಹಾಲೆಲೂಯ ಹಾಲೆಲೂಯ ಇರುವವರು ನೀವೇ ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ ಅಗತ್ಯವೆಲ್ಲ ಪೂರೈಸುವನು ಯಹೋವ ಹಿರೇ ದೇವರು ನನ್ನ ಒಳ್ಳೆ ಸಹಾಯಕರು ಅಗತ್ಯವೆಲ್ಲ ಪೂರೈಸುವನು ಯಹೋವ ಹಿರೇ ಇರುವವರು ನೀವೇ ಎಲ್ಲ ಜಯವನ್ನು ನೀಡಿದನು ಯಹೋವ ನಿಸ್ಸಿಯ ದೇವರು ನನ್ನ ಮಾರ್ಗದಲ್ಲಿ ಸಂಬರ ಇರುವ ರಾಜನು ಎಲ್ಲ ಜಯವನ್ನು ನೀಡಿದನು
ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ನಮ್ಮ ದೇವರು ನಮ್ಮ ಜೊತೆಯಲ್ಲಿದ್ದು ನಮಗಿರುವಂತಹ ಕೊರತೆಗಳನ್ನ, ನಮಗಿರುವಂತಹ ಕುಂದುಗಳನ್ನ ಪ್ರತಿಯೊಂದನ್ನು ನೀಗಿಸಿ ನಮ್ಮ ನಡೆಸಲಿಕ್ಕೆ ಆತನ ಶಕ್ತನಾಗಿದೆ. ನಮ್ಮ ಅಗತ್ಯ ಏನಿದೆ ಅದನ್ನೆಲ್ಲ ಪೂರೈಸಲಿಕ್ಕೆ ಆತನ ಶಕ್ತನಾಗಿದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದಿದೆ, ಆಕಾಶವನ್ನು ನನಗೆ ಸಿಂಹಾಸನ, ಈ ಭೂಮಿ ನನಗೆ ಪಾದಪೀಠ. ನಮ್ಮ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆ, ಆತನ ಆರಾಧನೆ ಮಾಡುವುದು ನಮಗೆ ಸಂತೋಷಕರವಾದ ವಿಷಯ. ಹಾಲೆಲೂಯಾ. ಅದಕ್ಕೋಸ್ಕರ ಮತ್ತೊಂದು ಹಾಡನ್ನು ಹಾಡಿ ಕರ್ತ ನಾಮವನ್ನು ಗಣಪಡಿಸೋಣ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಹಾಲೆಲ್ಲೂಯಾ. ಈ ಭೂಮಿ ಆಳಿದರು ನಮಗೇನು ಭಯವಿಲ್ಲ. ಹಾಲೆಲ್ಲೂಯಾ. ಅದಕ್ಕೋಸ್ಕರ ಈ ಹಾಡನ್ನು ಹಾಡಿ ಕರ್ತ ನಾಮವನ್ನು ಗಣಪಡಿಸೋಣ. ಪ್ರಿಯ ದೇವರು ನಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಶಿರದಲ್ಲಿ ತೈಲವ ಹಚ್ಚುವನು, ವೈರಿಗಳ ಎದುರಲ್ಲಿ ಔತಣ ಬಡಿಸುವನು. ನನ್ನಯ್ಯ ಶಿರದಲ್ಲಿ ತೈಲವ ಹಚ್ಚುವನು. ಕೃಪೆಗಳೆಂಬ ಕಿರೀಟ ತೊಡಿಸುವನು,
ವರಗಳಿಂದ ನನ್ನ ಆಸೆ ಪೂರೈಸುವ ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವನು ಶ್ರೇಷ್ಠ ವರಗಳಿಂದ ನನ್ನ ಆಸೆ ಪೂರೈಸುವ ಸಿದ್ಧ ಸಹಾಯಕನಾಗಿ ನಮ್ಮ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲ್ಲೂಯ. ಮಾತ್ರವಲ್ಲದೆ ನಮ್ಮ ದೇವರು ವೈರಿಗಳ ಮುಂದೆ ಆತ ನಮಗೋಸ್ಕರ ಔತಣವನ್ನು ಸಿದ್ಧಪಡಿಸುವಂಥ ದೇವರಾಗಿದ್ದಾರೆ. ನಮ್ಮ ತಲೆಗೆ ತೈಲವನ್ನು ಹಚ್ಚಿ ನಮ್ಮ ಪಾತ್ರೆ ತುಂಬಿ ವರಸಿಸುವಂತೆ ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಾಲೆಲ್ಲೂಯ. ಅದಕ್ಕೋಸ್ಕರ ಮತ್ತೊಂದು ಹಾಡನ್ನು ಹಾಡಿ ಆತ ನಾಮವನ್ನು ಗನಪಡಿಸೋಣ. ಎಲ್ಲರ ಸಂತೋಷವಾಗಿ ನಮ್ಮ ಎರಡು ಕರಗಳನ್ನು ತಟ್ಟುತ್ತಾ ಉತ್ಸಾಹದಿಂದ ದೇವರನ್ನ ಆರಾಧನೆ ಮಾಡೋಣ. ಕರಗಳ ಎತ್ತಿ ಒಂದಿಸುವ ಆಡುತ್ತ ಕರ್ತನ ಸ್ತುತಿಸುವ ಆರಾಧಿಸುವ ನಾವು ಆರಾಧಿಸುವ ನಾತನ ದಯೆಯನ್ನು ಕಾಣಿಸುವ ಕರಗಳ ಎತ್ತಿ ಒಂದಿಸುವ ಆಡುತ್ತ ಕರ್ತನ ಸ್ತುತಿಸುವ ಅಲ್ಲೆಲೂಯ 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 ನನಗೆಂದಿಗೂ ಭಯವೇ ಇಲ್ಲ ನನ್ನ ಕರದಲ್ಲಿಯೇ ನನ್ನ ರೂಪಿಸಿದ ನನಗೆಂದಿಗೂ ಭಯವೇ ಇಲ್ಲ ಅಲ್ಲೆಲೂಯ 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 ಅಲ್ಲೆಲೂಯ
ಪಾಪಗಳನ್ನ ವಿಮೋಚಿಸುವಂತದಾಗಿದೆ, ಅದನ್ನ ರಕ್ತ ನಮ್ಮನ್ನ ನಮ್ಮ ರೋಗಗಳನ್ನ ನೀಗಿಸುವಂತ ರಕ್ತ ಆಗಿದೆ. ಹಾಲೆಲ್ಲೂಯ. ತನ್ನ ಕರದಲ್ಲಿ ನಮ್ಮನ್ನ ಹಿಡಿದು ನಮ್ಮನ್ನ ರೂಪಿಸಿ ನಮ್ಮ ನಡೆಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಾಲೆಲ್ಲೂಯ. ಅದೇ ರೀತಿ ಮತ್ತೊಂದು ಹಾಡನ್ನು ಕರ್ತ ನಾಮವನ್ನು ಜನಪಡಿಸುತ್ತೆ ಇದೆ ಮಕ್ಕಳೇ. ಹಾಲೆಲ್ಲೂಯ. ಕಡೆಗೆತ್ತಿ ದೇವರನ್ನು ಆರಾಧಿಸೋಣ, ಆತನ ಪ್ರಸನ್ನತೆಯನ್ನು ಬರಮಾಡೋಣ, ಆತನ ಸಾನ್ನಿಧ್ಯದಲ್ಲಿ ಒಬ್ಬೊಬ್ಬರು ಜೀವಿತವರಾಗೋಣ. ಪ್ರೇದ ಮಕ್ಕಳೇ, ಆತನ ಮಂದಿರದಲ್ಲಿ ವಾಸ ಮಾಡೋಣ, ಆತನಿಗೆ ಸ್ತೋತ್ರಗಳನ್ನು ಸಮರ್ಪಿಸೋಣ. ಬಾಯಿ ತೆರೆದು ಕರ್ತನ ನಾಮವನ್ನು ಆರಾಧಿಸೋಣವ. ನಮ್ಮ ಕಣ್ಗಳನ್ನು ಮುಚ್ಚಿ ದೇವರ ನಾಮವನ್ನು ಕೂಗೋಣವ. ನಮ್ಮ ಒಬ್ಬೊಬ್ಬರ ಬಾಯಿಗಳನ್ನು ತೆರೆದು ನಮ್ಮ ಗಂಟಲುಗಳನ್ನು ಮೇಲೆತ್ತಿ ಕರ್ತನ ನಾಮವನ್ನು ಆರಾಧಿಸೋಣವ. ಸರ್ವಶಕ್ತಿ ನಿಮ್ಮನ್ನು ಆರಾಧಿಸುತ್ತೇವೆ, ಅದ್ಭುತಗಳ ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ. ಸಮುದ್ರ ಮೇಲೆ ನಡೆದ ನಿಮ್ಮ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿಮ್ಮ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಸಮುದ್ರ ಮೇಲೆ ನಡೆದ ನಿಮ್ಮ ಅದ್ಭುತ ಪಾದವು ನನ್ನ ಸಂಗಡ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿಮ್ಮ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ.
ಇರುವುದರಿಂದ ಭಯವೇ ಇಲ್ಲ. ನ್ನೇ ಮಾಡುವೆ ನಿನ್ ಮಾರ್ಗದಿ ಮಾತ್ರ ನಡೆಯುವೆ ನಿನ್ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಮಂದಗಾರ ತುಂಬಿಕೊಂಡರು ಬೆಳಕು ಚೆಲ್ಲುವ ಯೇಸು ಉಂಟು ಭಯವೇ ಇಲ್ಲ. ದೇವರಾತ್ಮನಾಗಿದ್ದೆ ಸ್ವಾಮಿ ನಮ್ಮೊಬ್ಬೊಬ್ಬರ ಮೇಲೆ ಚರ್ಚ ರಾಜ ಸ್ತೋತ್ರ ರಾಜ ಎಸ್ಸಯ್ಯ ನಿಮ್ಗೆ ಸ್ತೋತ್ರ ಸ್ವಾಮಿ. ಅದೇ ರೀತಿ ಕಣ್ಣುಗಳನ್ನ ಮುಚ್ಚಿದವರಾಗಿ ಪ್ರಾರ್ಥಿಸಿಕೋಗೋಣ ಪ್ರಿಯ ಧರ್ಮಕ್ಕೆ. ಎಲ್ಲರೂ ಭಯಭಕ್ತಿ ಉಳ್ಳವರಾಗಿ ನಮ್ಮ ಎರಡು ಕಣ್ಣುಗಳನ್ನ ಮುಚ್ಚಿ ನಮ್ಮ ಎರಡು ಕರಗಳನ್ನ ಪರಲೋಕದ ರಾಜ್ಯದ ಕಡೆ ಎತ್ತಿ ದೇವರಿಗೆ ಪ್ರಾರ್ಥಿಸೋಣ. ಲೋಕಕ್ಕಾಗಿ, ಲೋಕದಲ್ಲಿ ನಶಿಸಿ ಹೋಗುವಂತ ಆತ್ಮಗಳಿಗಾಗಿ, ಆ ದೇಹದಲ್ಲಿ ಸುತ್ತು ಆವರಿಸಿಕೊಂಡಿರುವಂತ ಈ ಅನಾರೋಗ್ಯಕ್ಕಾಗಿ, ಕೊರೋನಾ ವೈರಸ್ ಒಬ್ಬೊಬ್ಬರ ಕರಗಳನ್ನ ಮೇಲೆತ್ತಿ ಪ್ರಾರ್ಥಿಸೋಣ ಪ್ರಿಯ ಧರ್ಮಕ್ಕೆ. ಒಬ್ಬ ಶುದ್ಧಾತ್ಮನೇ ಸ್ತೋತ್ರ ಸ್ವಾಮಿ. ಇಗೋ ರಾಜ ಎಸ್ಸಯ್ಯ ಅಪ್ಪ, ಅಪ್ಪ ನಿಮ್ಮಿಂದ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ ಸ್ವಾಮಿ. ಅಪ್ಪ ನಿಮ್ಮಿಂದ ಎಲ್ಲವೂ ಸಾಧ್ಯ ರಾಜ. ಹೌದು ಸ್ವಾಮಿ, ಅಸಾಧ್ಯವಾದ ಕಾರ್ಯಗಳನ್ನ ಸಾಧ್ಯವನ್ನಾಗಿ ಮಾಡುವಂತ ಏಕೈಕ ದೇವರನೇ ನಿಮಗೆ ಸ್ವಾಮಿ. ಹೌದು ರಾಜ ಅಪ್ಪ, ನಿಮ್ಗೆ ಆಕಾಶ ಸಿಂಹಾಸನ ಸ್ವಾಮಿ, ಈ ಭೂಮಿ ನಿಮಗೆ ಪಾದಪೀಠವಾಗಿದೆ ಸ್ವಾಮಿ. ಅಷ್ಟು ದೊಡ್ಡ ದೇವರು ಸ್ವಾಮಿ, ಅಷ್ಟು ಮಹಿಮೆಯುಳ್ಳ ದೇವರು ಸ್ವಾಮಿ. ಹೌದು ರಾಜ, ನಿಮ್ಮಿಂದ ಆಗಲ್ಲ ಅನ್ನೋ ಕಾರ್ಯ ಇಲ್ಲ ಸ್ವಾಮಿ. ನಿಮ್ಮಿಂದ ಎಲ್ಲವೂ ಸಾಧ್ಯ ರಾಜ. ಇಗೋ ಸ್ವಾಮಿ ಎಸ್ಸಯ್ಯ, ಈ ಲೋಕದಲ್ಲಿ ಆವರಿಸಿಕೊಂಡಿರುವಂತ ಅಪ್ಪ, ಹೌದು ಸ್ವಾಮಿ, ಕೊರೋನಾ ವೈರಸ್ ನ ಕಾದನೆ ಆದಷ್ಟು ಬೇಗ ಬಿಡುಗಡೆ ಮಾಡು ಸ್ವಾಮಿ ಎಸ್ಸಯ್ಯ. ಹೌದು ಸ್ವಾಮಿ, ಲಾಕ್ಡೌನ್ ಕ್ಲಿಯರ್ ಆಯ್ತು ಸ್ವಾಮಿ, ಮತ್ತೆ ಹಾಗೆ ಲಾಕ್ಡೌನ್ ಮಾಡೋ ಆಗಿದೆ ಸ್ವಾಮಿ. ಹೌದು ರಾಜ, ಆದ್ರಿಂದ ಸ್ವಾಮಿ ಅಪ್ಪ ನನ್ನ ದೇಶದಲ್ಲಿ ಮುತ್ತಿಕೊಂಡಿರೋದ ಸ್ವಾಮಿ ಅಪ್ಪ, ಈ ಕೊರೋನಾ ವೈರಸ್ ಅನ್ನ ಓಡಿಸಿದ್ದೆ. ಹೌದು ಸ್ವಾಮಿ ಅಪ್ಪ, ನೋಡಿದ್ರೆ ಹಾವುಗಳನ್ನು ಚೇಳುಗಳನ್ನು ವೈರಸ್ ಸಮಸ್ತ ಬಲವನ್ನು ತುಳಿದಿರ್ಕ ನಿಮ್ಗೆ ಅಧಿಕಾರವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಸ್ವಾಮಿ. ಇಗೋ ರಾಜ ಅಪ್ಪ, ನಾವು ಗಂಟಲೆತ್ತಿ ಪ್ರಾರ್ಥಿಸ್ತಾ ಇದ್ದೀರ ರಾಜ ಅಪ್ಪ. ಹೌದು ರಾಜ, ಎಲ್ಲ ಸೈತಾನದ ಕುತಂತ್ರಗಳನ್ನ ಸ್ವಾಮಿ ಏಸು ನಾಮದಲ್ಲಿ ಕಟ್ಟಿ ಲಯ ಮಾಡ್ತೀವಿ ರಾಜ ಅಪ್ಪ. ಕೊರೋನಾ ವೈರಸ್ ಅನ್ನ ರೋಗವನ್ನ ಕತ್ತನೆ ನಾವು ನಿರ್ಮೂಲ ಪಡಿಸಿರಕತ್ತನೆ, ನಿಮ್ಮ ರಕ್ತದ ಮೂಲಕ ತೊಳೆದು ಸ್ವಾಮಿ ಅಪ್ಪ. ಹೌದು ಸ್ವಾಮಿ, ಹೌದು ರಾಜ, ಶಿಲುಬೆಗೆ ಹಾಕಿ ಆ ಕಾಯಿಲೆನ ಝಡಿತೀವಿ ರಾಜ. ಹೌದು ಸ್ವಾಮಿ ಎಸ್ಸಯ್ಯ, ನಿನ್ ಕಾರ್ಯ ಮಾಡಪ್ಪ, ನೀನ್ ಅದ್ಭುತ ಮಾಡು ಸ್ವಾಮಿ ಎಸ್ಸಯ್ಯ. ಈ ಲಾಕ್ಡೌನ್ ಇಂದಾಗಿ ಸ್ವಾಮಿ ಎಷ್ಟೋ ಜನರು ಸ್ವಾಮಿ ಅಪ್ಪ ದೇಶಗಳಿಂದ ಕತ್ತನೆ, ಹೌದು ರಾಜ, ಬಂದು ಸ್ವಾಮಿ ಅವರ ಪ್ರಾಣಗಳನ್ನ ನಷ್ಟ
ಕಷ್ಟಪಡಿಸ್ಕೊಂತ ಇದ್ದಾರೆ ಸ್ವಾಮಿ. ಯೇಸಯ್ಯ ಹೌದು ಸ್ವಾಮಿ, ಎಷ್ಟೋ ಜನರು ಕರ್ತನೆ ಅಪ್ಪ ಒಂದೊಂದು ಊಟಕ್ಕೆ ಕಷ್ಟ ಪಡುವಂತಾರೆ ಸ್ವಾಮಿ. ಹೌದು ರಾಜ, ಎಷ್ಟೋ ಜನರ ಕಣ್ಣಿನಲ್ಲಿ ಇರೋದುಂಟು ಸ್ವಾಮಿ. ಹೌದು ರಾಜ, ಅಂತವನ್ನೆಲ್ಲ ಮುಟ್ಟಪ್ಪ, ಅಂತವನ್ನೆಲ್ಲ ಬಲಪಡಿಸಪ್ಪ. ಯೇಸಯ್ಯ ಅಪ್ಪ ನೀನು ಆರೋಗ್ಯದಾಯಕನಾಗಿದ್ದ ಸ್ವಾಮಿ. ಅವ್ರಿಗಿರುವಂತ ಎಲ್ಲ ಅನಾರೋಗ್ಯಗಳಿಂದ ಸ್ವಾಮಿ, ಎಲ್ಲ ಬಾಧೆಗಳಿಂದ ಸ್ವಾಮಿ, ಎಲ್ಲ ಕಣ್ಣಿನಿಂದ ಸ್ವಾಮಿ, ಎಲ್ಲ ವ್ಯಾಧಿಗಳಿಂದ ಕಾತನೆ ಅವ್ರನ್ನ ಬಿಡುಗಡೆ ಮಾಡು ಸ್ವಾಮಿ. ಅವ್ರ ನೀನು ಮಾತ್ರ ಮುಟ್ಲಿಕ್ಕೆ ಶಕ್ತನಾಗಿದೆ ಸ್ವಾಮಿ. ಯಾವ ರೀತಿ ಸ್ವಾಮಿ, ಹೌದು ರಾಜ, ಹೌದು ಸ್ವಾಮಿ, 12 ವರ್ಷಗಳಿಂದ ಕತ್ತನೆ, ಹೌದು ರಾಜ, ಕಟ್ಟಲ್ಪಟ್ಟಂತ ರೋಗಿಗಳನ್ನ ಬಿಡುಗಡೆ ಮಾಡಿದ್ರೆ ಸ್ವಾಮಿ. 18 ವರ್ಷಗಳಿಂದ ರಕ್ತ ಕುಸುಮ ರೋಗಿನ ಬಿಡುಗಡೆ ಮಾಡಿದ್ರೆ ಸ್ವಾಮಿ. ಹೌದು ರಾಜ, ನಡುಬೊಗ್ಗಿದ ಸ್ತ್ರೀಯನ್ನ ಬಿಡುಗಡೆ ಮಾಡಿದ್ರೆ ಸ್ವಾಮಿ. ಅಪ್ಪ ಹೌದು ಸ್ವಾಮಿ, 10 ಮಂದಿರ ರೋಗಿ ಕುಷ್ಠ ರೋಗಿಗಳನ್ನ ಬಿಡುಗಡೆ ಮಾಡಿದ್ರೆ ಸ್ವಾಮಿ. ಅದೇ ರೀತಿ ಸ್ವಾಮಿ ನೀನು ಬಿಡುಗಡೆ ಮಾಡಪ್ಪ. ಯೇಸಯ್ಯ ನೀನು ಮುಟ್ಟಪ್ಪ, ನನ್ನ ದೇಶವನ್ನು ಮುಟ್ಟು ಸ್ವಾಮಿ, ನನ್ನ ಭಾರತ ದೇಶವನ್ನು ಮುಟ್ಟು ರಾಜ, ಈ ಕೊರೋನಾ ವೈರಸ್ ಅನ್ನ ಬಿಡುಗಡೆ ಮಾಡು ಸ್ವಾಮಿ. ಅಪ್ಪ ಹೌದು ರಾಜ, ಈ ಅನಾರೋಗ್ಯ ದೇಶವೆಲ್ಲ ವ್ಯಾಪಿಸ್ಕೊಂಡಿರುವಾಗ ಸ್ವಾಮಿ, ಎಷ್ಟೋ ಸೇವಕರು ಸ್ವಾಮಿ ಕಷ್ಟದಲ್ಲಿರುವುದುಂಟು ಸ್ವಾಮಿ, ಸಮಸ್ಯೆಯಲ್ಲಿರುವುದುಂಟು ಸ್ವಾಮಿ, ಅನಾರೋಗ್ಯದಲ್ಲಿರುವುದುಂಟು ಸ್ವಾಮಿ, ಕಣ್ಣೀರಲ್ಲಿರುವುದುಂಟು ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ದವಸ ಧಾನ್ಯಗಳಿಗೆ ಕಷ್ಟ ಪಡೋದುಂಟು ಸ್ವಾಮಿ, ಅಂತವ್ರನ್ನ ಮುಟ್ಟಪ್ಪ, ಅಂತ ಸೇವಕರನ್ನ ಬಲಪಡಿಸಪ್ಪ. ಹೌದು ಸ್ವಾಮಿ, ಅಪ್ಪ ಮುರಿದ ಮನಸ್ಸುಗಳಿಗೆ ಕರ್ತನೆ ಅಪ್ಪ, ನೀವು ನೆರವಾಗ್ಲಿ ಕರ್ತನೆ ಹೌದು ರಾಜ, ಅಂತವ್ರನ್ನ ಬಲಪಡಿಸಪ್ಪ. ಹೌದು ಸ್ವಾಮಿ, ಅಪ್ಪ ಈ ಲಾಕ್ಡೌನ್ ಆಗಿರುವಂತಹ ಸಂದರ್ಭಗಳಿಗೆ ಕರ್ತನೆ ಅಪ್ಪ. ಯೇಸಯ್ಯ ಎಷ್ಟೋ ಜನ ಸ್ವಾಮಿ ಅಪ್ಪ ದೇವ ಮಕ್ಕಳು ಸ್ವಾಮಿ, ದೇವ ಆರಾಧನೆ ಬಿಟ್ಟು ಸ್ವಾಮಿ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ ಸ್ವಾಮಿ. ಅಂತವ್ರನ್ನ ಮುಟ್ಟು ಸ್ವಾಮಿ, ಅಂತವ್ರಿಗೊಂದು ಭಯವನ್ನುಂಟು ಮಾಡು ಸ್ವಾಮಿ. ಹೋಗಿ ನನ್ನ ಆರಾಧಿಸ ಮಗಳೇ, ನನ್ನ ಆರಾಧಿಸ ಮಗನೇ ಎಂಬುದಾಗಿ ಕರ್ತನೆ ಒಂದು ಭಯವನ್ನು ತಂದಾಕು ರಾಜ. ಹೌದು ಸ್ವಾಮಿ, ಹೌದು ರಾಜ, ಯೇಸಯ್ಯ ನೀನೊಬ್ಬನೇ ಸರ್ವಶಕ್ತನ ಸ್ವಾಮಿ, ನೀನೊಬ್ಬನೇ ಅಪ್ಪ, ನಿನ್ನ ಜೀವ ಸ್ವರೂಪನಾದಂತ ದೇವರ ಸ್ವಾಮಿ. ಮುಟ್ಟಪ್ಪ ಮುಟ್ಟಪ್ಪ, ನಶಿಸಿ ಹೋಗುವಂತ ಆತ್ಮಗಳನ್ನು ಮುಟ್ಟ ಸ್ವಾಮಿ, ಅನಾರೋಗ್ಯಗಳಿರುವಂತಹ ಜನರನ್ನು ಮುಟ್ಟ ಸ್ವಾಮಿ, ಕಾಯಿಲೆಗಳಿರುವಂತಹ ಜನರನ್ನು ಮುಟ್ಟ ಸ್ವಾಮಿ, ಕೊರೋನಾ ವೈರಸ್ಗೆ ಪೀಡಿತರಾಗಿರುವಂತಹ ಜನರು ಮುಟ್ಟಪ್ಪ, ಅವರನ್ನ ಗುಣಮುಖರನ್ನಾಗಿ ಮಾರ್ಪಡಿಸಿ ರಾಜನೇ. ಯೇಸಯ್ಯ ನಿನ್ ಕಾರ್ಯ ಮಾಡಪ್ಪ, ನೀನ್ ಅದ್ಭುತ ಮಾಡು ಸ್ವಾಮಿ, ನೀನ್ ಮಾತ್ಕಾರ್ಯ ಮಾಡು ಕತ್ತನೆ ಅಪ್ಪ. ನಿಮ್ಮಿಂದ ಎಲ್ಲವೂ ಸಾಧ್ಯ ಸ್ವಾಮಿ, ಅಸಾಧ್ಯವಾದ ಕಾರ್ಯಗಳನ್ನ ಸಾಧ್ಯವನ್ನಾಗಿ ಮಾಡುವಂತ ದೇವರಪ್ಪ. ಹೌದು ಸ್ವಾಮಿ, ನೀನು ಮಾತ್ರ ಶಕ್ತನು ಸ್ವಾಮಿ, ನೀನೊಬ್ಬನೇ ಸರ್ವಶಕ್ತನ ಸ್ವಾಮಿ. ಹೌದು ರಾಜ, ಸಮಸ್ತವೂ ನಿನ್ನ ಸಾಧ್ಯ ಸ್ವಾಮಿ. ಆದ್ರಿಂದ ಕತ್ತನೆ ಲೋಕದಲ್ಲಿರುವಂತಹ ಆಳ್ವಿಕೆ ಮಾಡುವಂತ ಈ ಕೊರೋನಾ ವೈರಸ್ ಅನ್ನ ವ್ಯಾಧಿಯಿಂದ ಕತ್ತನೆ ಬಿಡುಗಡೆ ಮಾಡಪ್ಪ. ನನ್ನ ದೇಶವನ್ನ ರಕ್ಷಿಸಪ್ಪ, ನನ್ನ ದೇಶದ ಜನರನ್ನ ಮುಟ್ಟ ಸ್ವಾಮಿ. ಮುಟ್ಟಪ್ಪ ಮುಟ್ಟಪ್ಪ ಸ್ವಾಮಿ, ಬಿಡುಗಡೆ ಮಾಡು ಸ್ವಾಮಿ, ಬಿಡುಗಡೆ ಮಾಡು ರಾಜ. ಅಪ್ಪ ನೀನು ಸ್ವಸ್ಥಪಡಿಸಿದಾಗಿ ಸ್ತೋತ್ರ ಸ್ವಾಮಿ, ನೀನು ಬಿಡುಗಡೆ ಮಾಡ್ತಾ ಇದಕ್ಕಾಗಿ ನಾನು ಸ್ತೋತ್ರ ಮಾಡ್ತೀನಿ ರಾಜ. ಇಗೋ ಸ್ವಾಮಿ ರಾಜ, ಆರಾಧನೆ ಆದಿ ಅಂತ ಸ್ವಾಮಿ, ಪವಿತ್ರ ಆತ್ಮನಿದ್ದು ಸ್ವಾಮಿ, ವಾಕ್ಯದ ಆದಿ ಭಾಗವು ಸ್ವಾಮಿ, ಕೀರ್ತನ ಭಾಗವು ಕತ್ತನೆ ಅಪ್ಪ, ಪವಿತ್ರ ಆತ್ಮನಿದ್ದು ದೇವರ ಪ್ರಸನ್ನತೆ ಇದು ಕತ್ತನೆ, ಒಂದೊಂದು ದೇವರ ಮಕ್ಕಳನ್ನ ಕತ್ತನೆ ಆರಾಧನೆ ವಾಕ್ಯದಲ್ಲಿ ಕೀರ್ತನ ಭಾಗದಲ್ಲಿ ಕತ್ತನೆ ಪ್ರಾರ್ಥನೆ ಬಲಗೊಳಿಸಪ್ಪ, ಬಲಗೊಳಿಸಿ ಕತ್ತನೆ ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದೆ ನಮ್ಮ ತಂದೆ ದೇವರೇ. ಆಮೇನ್ ಆಮೇನ್ ಆಮೇನ್. ನಮ್ಮ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದರ್ಭದಲ್ಲಿ ಎಲ್ಲರೂ ನಿಂತ್ಕೊಳ್ಳೋಣ. ಕೀರ್ತನೆಗಳು 27ನೇ ಅಧ್ಯಾಯ 1-14 ತನಕ ಓದ್ಕೊಳ್ಳೋಣ. ಭಯಪಟ್ಟೆನು, ಯಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಗ್ಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ನನಗೆ ವಿರೋಧವಾಗಿ ದಂಡು ಬಂದು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆ ಉಳ್ಳನಾಗಿಯೇ ಇರುವೆನು. ನನ್ನ ಜೀವಮಾನದಲ್ಲಿ ಯಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು, ಪರ್ವತ ಗ್ರಹದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯಹೋವನ ಗುಡಾರದಲ್ಲಿ ಉತ್ಸಾಹಗಳೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಯಹೋವನೇ ನಿನಗೆ ಗಟ್ಟಿಯಾಗಿ ಮೊರೆ ಹಿಡುತ್ತೇನೆ, ನನ್ನನ್ನು ಕರುಣಿಸಿ ಸದಂತರವನ್ನು ದಯಪಾಲಿಸು. ನನ್ನ ಸನ್ನಿಧಾನಕ್ಕೆ ಬಾ ಎಂಬಲ್ಲಿನ ಮಾತಿಗೆ ನಾನು ಯಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ, ನೀನೇ ನನಗೆ ಸಹಾಯಕನಾಗಿದೆಯಲ್ಲವೇ. ನನ್ನನ್ನು ರಕ್ಷಿಸಿದ ದೇವರೇ ಕೈ ಬಿಡಬೇಡ, ತೊರೆದು ಬಿಡಬೇಡ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು? ಯಹೋವನು ನನ್ನನ್ನು ಸೇರಿಸಿಕೊಳ್ಳುವ ಯಹೋವನೇ ನಿನ್ನ
ಮಾರ್ಗವನ್ನು ನನಗೆ ಬೋಧಿಸು ಒಂಚು ಹಾಕಿರುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ ಇಂತಹ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ ಎರಡು ವಚನ ಒಟ್ಟಿಗೆ ಓದ್ಕೊಳ್ಳೋಣ ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು ದೃಢವಾಗಿರು ನಿನ್ನ ಹೃದಯವು ಧೈರ್ಯದಿಂದಾಗಿ ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು ಹಲ್ಲೆಲೂಯ ಅದೇ ರೀತಿಯಾಗಿ ನಾವು ಕರಗಳ ಮೇಲೆತ್ತಿ ದೇವರ ವಾಕ್ಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ ದೇವರೇ ನಿನ್ನ ವಾಕ್ಯ ಸಮೃದ್ಧಿಕರವಾಗಿ ನನಗೆ ಬೋಧಿಸಲ್ಪಡಲಿ ಕರ್ತನೇ ನಿನ್ನನ್ನು ಆರಾಧಿಸುತ್ತೇವೆ ದೇವನೇ ಮಹಾಪರಿಶುದ್ಧನಾದ ದೇವರು ನೀನು ಅದ್ಭುತಗಳ ದೇವರು ನೀನು ಮಹತ್ಕಾರಗಳ ದೇವರು ನೀನು ನಿರೀಕ್ಷೆ ಕಳ್ಕೊಂಡಿದೀಯ ಪ್ರಿಯ ಸಹೋದರನೇ ಸಹೋದರಿ ನಿರೀಕ್ಷೆಯನ್ನ ಕಳ್ಕೊಂಡಿದೀಯಾ ನಂಬಿಕೆಯನ್ನ ಕಳ್ಕೊಂಡಿದೀಯಾ ನಿನ್ನ ಧೈರ್ಯವನ್ನ ಕಳ್ಕೊಂಡಿದೀಯಾ ಭಯಪಡಬೇಡ ಪ್ರಿಯ ಸಹೋದರನೇ ಸಹೋದರಿ ನಿರೀಕ್ಷೆ ಹುಟ್ಟಿಸುವವನು ದೇವರೇ ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವವನು ದೇವರೇ ಆತನನ್ನ ನಾವು ಆರಾಧಿಸೋಣ ಹಾಲೆಲ್ಲೂಯಾ ಹಾಲೆಲ್ಲೂಯಾ ಸರ್ವಶಕ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ನಾವು ವಾಕ್ಯ ನಮ್ಮ ಜೊತೆ ಮಾತನಾಡಲಿಕ್ಕೆ ಕರ್ತನ ಅದಕ್ಕಾಗಿ ಸ್ತೋತ್ರ ಈ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ಹರಕೆ ಮಾಡೋಣ ಪ್ರಿಯರೇ ನಾನು ಸತ್ಯವೇದವನ್ನು ನಂಬುತ್ತೇನೆ ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ ಸತ್ಯವೇದವು ಏನು ಹೇಳುತ್ತದೋ ಅಂತವನಾಗಿದ್ದೇನೆ ಹೊರತು ಲೋಕವಾಗಲಿ ಸೈತಾನನಾಗಲಿ ಲೋಕದ ಜನರಾಗಲಿ ಹೇಳುವ ರೀತಿಯಲ್ಲಿ ನನ್ನ ಜೀವಿತ ಇಲ್ಲ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ದೀನತೆಯಿಂದ ಕೇಳಿಸಿಕೊಂಡು ಅದರಂತೆ ನಡೆದು 100ರಷ್ಟು ಫಲ ಕೊಡುತ್ತೇನೆ ದೇವರ ವಾಕ್ಯದಲ್ಲಿರುವ ಪ್ರತಿಯೊಂದು ವಾಗ್ದಾನವು ನನಗೂ ನನ್ನ ಕುಟುಂಬಕ್ಕೂ ಸಭೆಗೂ ಸಂಬಂಧಪಟ್ಟದ್ದಾಗಿದೆ ಈ ವಾಗ್ದಾನಗಳೇ ನನ್ನ ಜೀವಿತದಲ್ಲಿ ಕುಟುಂಬದಲ್ಲಿ ಸಭೆಯಲ್ಲಿ ನೆರವೇರುತ್ತದೆ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಮ ತಂದೆಯಾದ ದೇವರೇ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ನಿನ್ನ ವಾಕ್ಯ ನಮ್ಮ ಜೊತೆ ಮಾತನಾಡಲಿ ಪರಿಶುದ್ಧಾತ್ಮನೇ ನೀನು ಏನು ಮಾತನಾಡ್ತೀಯೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ನಮ್ಮ ದೇವರ ಲೈವ್ಗೆ ಬರ್ಲಿಕ್ಕೆ ಆಗುವಂತ ಕೃಪೆ ಕೊಡು ಅನೇಕ ಜನರಿಗೆ ಶೇರ್ ಮಾಡ್ಲಿಕ್ಕೆ ಆಗುವಂತ ಕೃಪೆ ಕೊಡು 6 ಆಶ್ರಯ ನಗರಗಳ ಬಗ್ಗೆ ನಾವು ಕೇಳುವಾಗ ದೇವರ ಇದನ್ನ ಕೇಳಿಸಿಕೊಳ್ಳೋದಕ್ಕೆ ಜನರನ್ನ ನೀ ಕರ್ಕೊಂಡು ಬಾ ಪರಿಶುದ್ಧಾತ್ಮ ನೀ ನೇಮಿಸಿರುವಂತ ಜನರನ್ನ ಒಗ್ಗೂಡಿಸು ಕೃಪೆ ತೋರು ಯೇಸುವಿನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ಸ್ವಾಮಿ ಆಮೇನ್ ನಾವೆಲ್ಲರೂ ಈ ಸಂದರ್ಭದಲ್ಲಿ ಕುಳಿತುಕೊಳ್ಳೋಣ ಹಾಲೆಲೂಯಾ ಹಾಲೆಲೂಯಾ ದೇವಾದಿ ದೇವನು ಸರ್ವಶಕ್ತನು ವಿಮೋಚಕನು ಆಗಿರುವಂತ ಯೇಸು ಕ್ರಿಸ್ತನ ಹೆಸರು ನಿಮ್ಮೆಲ್ಲರನ್ನು ವಂದಿಸ್ತೇನೆ ಪ್ರಿಯ ದೇವರ ಮಕ್ಕಳೇ ಈ ದಿನ ದೇವರ ದಿನ ದೇವರನ್ನ ಆರಾಧಿಸುವಂತ ದಿನ ದೇವರನ್ನ ಹರ್ಷದಿಂದ ಆತ ನಾಮವನ್ನ ಘನಪಡಿಸುವಂತ ದಿನ ಹಾಲೆಲೂಯಾ ಆತನ ವಾಕ್ಯ ನಿನ್ನ ಬಿಡುಗಡೆ ಮಾಡುವಂತ ವಾಕ್ಯ ಆತನ ವಾಕ್ಯಕ್ಕೆ ಸಮಸ್ತ ಸಾಮರ್ಥ್ಯ ಉಂಟು ಆತನ ವಾಕ್ಯ ಜ್ಞಾನವನ್ನು ಕೊಡುವಂತ ವಾಕ್ಯ ಆತನ ವಾಕ್ಯ ನಮಗೆ ಬಿಡುಗಡೆಯನ್ನು ಕೊಡುವಂತ ವಾಕ್ಯ ಆತನ ವಾಕ್ಯ ನಮ್ಮನ್ನ ಸದ್ಭಕ್ತರನ್ನಾಗಿ ಮಾರ್ಪಡಿಸುವಂತ ವಾಕ್ಯ ಆತನ ವಾಕ್ಯ ನಮ್ಮನ್ನ ಸದ್ ಸುನಡತೆಯುಳ್ಳವರನ್ನಾಗಿ ಮಾರ್ಪಡಿಸುವಂತ ವಾಕ್ಯ ಹಾಲೆಲೂಯಾ ಅಂತ ವಾಕ್ಯವನ್ನ ನಮ್ ಕೈ ಕೊಟ್ಟಿರುವಂತ ಆ ಸೃಷ್ಟಿಕರ್ತನಿಗೆ ಆ ದೇವಾದಿ ದೇವನಿಗೆ ಕೈ ಚಪ್ಪಳೆ ತಟ್ಟಿ ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ ಹಾಲೆಲೂಯಾ ಅನೇಕ ತಿಂಗಳು ಅನೇಕ ದಿನಗಳಿಂದ ನಾವು ಸಭೆಗಳಿಗೆ ಸೇರಿಕೊಳ್ಳದೆ ಈ ರೀತಿ ಲೈವ್ ನಲ್ಲಿದ್ದೇವೆ ಒಬ್ಬ ದೇವರ ಸೇವಕನಾಗಿ ಒಬ್ಬ ದೇವರ ಆ ಸೇವಕನಾಗಿ ಆತನಿಂದ ಆರಿಸಲ್ಪಟ್ಟವನಾಗಿ ಈ ಲೈವ್ ನಲ್ಲಿ ನಾವು ವಾಕ್ಯ ಕೊಡೋದಕ್ಕಿಂತ ನೇರವಾಗಿ ಸಭೆಯೊಂದಿಗೆ ಕರ್ತನನ್ನು ಆರಾಧಿಸುತ್ತಾ ಕರ್ತನ ವಾಕ್ಯವನ್ನು ಸಾರ್ತಾ ಇರ್ತೀವಲ್ಲ ಅದರಷ್ಟು ಶ್ರೇಷ್ಠವಾದದ್ದು ಭಾಗ್ಯಕರವಾದದ್ದು ಯಾವುದೂ ಇಲ್ಲ ಯಾಕೆಂದ್ರೆ ಲೈವ್ ನಲ್ಲಿ ನಾವೆಲ್ಲೋ ಪ್ರಸಂಗಿಸ್ತೇವೆ ಹೊರಗಡೆ ಇರುವಂತವರೆಲ್ಲೋ ಕೇಳಿಸ್ಕೊಳ್ತಾರೆ ಆದ್ರೆ ಸಭೆಯ ಒಳಗಡೆ ನಾವು ವಾಕ್ಯ ಸಾರುವಾಗ ಇಡೀ ಸಭೆ ಆತನ ವಾಕ್ಯವನ್ನ ಶಿರಾವಹಿಸಿ ಕೇಳಿಸ್ಕೊಳ್ತದೆ ಪ್ರಿಯ ದೇವರ ಮಕ್ಕಳೇ ಈ ಲೈವ್ ನಲ್ಲಿ ವಾಕ್ಯವನ್ನ ಕೇಳಿಸ್ಕೊಳ್ತಾರಂತ ನಿಮ್ಮೆಲ್ರಿಗೂ ಸರ್ವಶಕ್ತನಾದ ದೇವರಿಂದಲೂ ಯೇಸು ಕ್ರಿಸ್ತನಿಂದಲೂ ಪರಿಶುದ್ಧಾತ್ಮನಿಂದಲೂ ಸಮಾಧಾನ ಕೃಪೆಯು ಸಂತೋಷವು ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ನಾನು ಇವತ್ತು ಮಾತನಾಡುವ ಅಂತ ವಿಷಯ 6 ಆಶ್ರಯ ನಗರಗಳು ಈ 6 ಆಶ್ರಯ ನಗರಗಳ ಬಗ್ಗೆ ನಾವು ಕೇಳಿಸ್ಕೊಳ್ಳೋಣ ಈ 6 ಆಶ್ರಯ ನಗರಗಳ ಬಗ್ಗೆ ನಾನು ಪ್ರಸಂಗಿಸ್ತೇನೆ ಆದ್ದರಿಂದ ನಿಮ್ಮ ಸಭೆಗಳಿಗೆ ನಿಮ್ಮ ಸಭೆಯ ವಿಶ್ವಾಸಿಗಳಿಗೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ಅನೇಕರಿಗೆ ಈ ವಾಕ್ಯ ತಲುಪಲಿ ಅನೇಕರು ಈ ವಾಕ್ಯವನ್ನ ಕೇಳಿಸಿಕೊಂಡು ಆಧರಣೆಯನ್ನು ಬಿಡುಗಡೆಯನ್ನು ವಿಮೋಚನೆಯನ್ನು ಕ್ರಿಸ್ತನೊಂದಿಗೆ ಸಂಬಂಧವನ್ನು ಪಡೆಕೊಳ್ಳಲಿ ಪ್ರಿಯ ದೇವರ ಮಕ್ಕಳೇ
ಅರಣ್ಯಕಾಂಡ 35ನೇ ಅಧ್ಯಾಯ 6ನೇ ವಚನವನ್ನ ಯಾರಾದರೂ ಗಟ್ಟಿಯಾಗಿ ಓದಿ. ಅರಣ್ಯಕಾಂಡ 35ನೇ ಅಧ್ಯಾಯ 6ನೇ ವಚನ. ಈ ವಾಕ್ಯ ಭಾಗದಲ್ಲಿ ಈ ರೀತಿ ಬರೆದಿದೆ, ಕಾಂಡ 35ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿ ಬರೆದಿದೆ. ಈ ವಾಕ್ಯವನ್ನ ನಾವು ಗಟ್ಟಿಯಾಗಿ ಓದುವುದನ್ನ ಕೇಳಿಸಿಕೊಳ್ಳೋಣ ಪ್ರಿಯರೇ. ಮನುಷ್ಯ ಹತ್ಯೆ ಮಾಡಿದವರು ಆಶ್ರಯಕ್ಕಾಗಿ ಓಡಿ ಹೋಗುವವರು, ನೀವು ನೇಮಿಸಿರುವ ಆರು ಆಶ್ರಯ ನಗರಗಳಿಗೆ ಬೇರೆ 42 ಪಟ್ಟಣಗಳನ್ನು ಅಂತೂ 48 ಊರುಗಳನ್ನು. ಪ್ರಿಯ ದೇವರ ಮಕ್ಕಳೇ, ಈ ಅರಣ್ಯಕಾಂಡ 6ನೇ ವಚನದಲ್ಲಿ ಆರು ಆಶ್ರಯ ನಗರಗಳ ಬಗ್ಗೆ ದೇವರು ಮಾತನಾಡ್ತಾ ಇದ್ದಾರೆ. ದೇವರು ಕಾನಾನ್ ದೇಶಕ್ಕೆ ನಡೆಸುವಾಗ ಅವರು ಯೆರಿಕೋ ಪಟ್ಟಣವನ್ನ ದಾಟಿದ ಮೇಲೆ, ಅಂದ್ರೆ ಯೆರಿಕೋ ಪಟ್ಟಣಕ್ಕಿಂತ ಮುಂಚೆಯೇ ದೇವರು ಮೋಶೆ ಮೂಲಕವಾಗಿ ಮಾತನಾಡ್ತಾರೆ. ಯಾರಾದರೂ ಆಕಸ್ಮಿಕವಾಗಿ ಮಿಸ್ಟೇಕ್ಗಳನ್ನ ಮಾಡಿದಾಗ, ಮಾತ್ರವಲ್ಲದೆ ಹತ್ಯೆಗಳನ್ನ ಮಾಡಿದಾಗ, ಅವರು ಉದ್ದೇಶಪೂರ್ವಕವಾಗಿ ಮಾಡದೆ ಇರುವಾಗ, ಉದ್ದೇಶಪೂರ್ವಕವಾಗಿ ಯಾವ ಸಂಗತಿಗಳು ಮಾಡದೆ ಇರುವಾಗ, ಅವನು ಆಕಸ್ಮಿಕವಾಗಿ ಯಾವುದೇ ಮಿಸ್ಟೇಕ್ ಅನ್ನ ಮಾಡಿದಾಗ, ಅವನು ಈ ಆರು ಆಶ್ರಯ ನಗರಗಳಿಗೆ ಓಡಿ ಹೋದ್ರೆ ಅವನನ್ನು ಶಿಕ್ಷಿಸಬಾರದು, ಅವನನ್ನು ನಾಶಪಡಿಸಬಾರದು, ಅವನಿಗೆ ಮರಣ ಶಿಕ್ಷೆಯನ್ನು ಕೊಡಬಾರದು ಎಂಬುದಾಗಿ ದೇವರು ಮೋಶೆ ಮೂಲಕವಾಗಿ ಮಾತನಾಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಾರಿ ಪ್ರತಿನಿತ್ಯ ಪ್ರತಿ ಜೀವಿತದಲ್ಲಿ ನಾವು ಹಾದು ಹೋಗುವಾಗ ನಮ್ಮ ಜೀವಿತದಲ್ಲಿ ಆಕಸ್ಮಿಕವಾಗಿಯೋ ಅಥವಾ ಸಂಬಂಧ ಒಂದು ಹಠ ಹಿಡಿದ್ರಿಂದಲೋ ಯಾವುದೋ ಒಂದು ಕಾರಣದಿಂದ ನಾವು ಈ ಲೋಕದಲ್ಲಿ ಕೆಲವು ಸಾರಿ ದೇವರಿಂದ ದೂರ ಹೋಗ್ತೇವೆ. ದೂರ ಹೋಗುವಾಗ ಸೈತಾನನು ತನ್ನ ಜನರನ್ನ ಹಾಳು ಮಾಡಲಿಕ್ಕೆ, ತನ್ನ ಜನರನ್ನ ಹಿಂಸಿಸಲಿಕ್ಕೆ, ತನ್ನ ಜನರನ್ನ ದ್ರೋಹದ ಕಡೆಗೆ ನಡೆಸುವುದಕ್ಕೆ, ತನ್ನ ಜನರನ್ನ ಶಿಕ್ಷಿಸಲಿಕ್ಕೆ, ತನ್ನ ದೇವ ಜನರನ್ನ ಆ ಸೈತಾನನ ಕ್ರಿಯೆಗಳು ಬಾಧಿಸಲಿಕ್ಕೂ ಪ್ರಯತ್ನಿಸುವಾಗ ನಮಗೆ ಆರು ಆಶ್ರಯ ನಗರಗಳಿದೆ. ಆ ಆರು ಆಶ್ರಯ ನಗರಗಳನ್ನು ನಾವು ಸೇರಿಕೊಂಡಾಗ ನಮಗೆ ಖಂಡಿತವಾಗಲು ದೇವರು ಸಂತೋಷವನ್ನ, ಆಧರಣೆಯನ್ನ, ಪ್ರೊಟೆಕ್ಷನ್ ಅನ್ನ ಕೊಡುವಂತಹ ದೇವರಾಗಿದ್ದಾನೆ. ಮತ್ತಿನ ದಿನ ಯಾರಾದರೂ ಕೈ ಮೀರಿನೋ ಅಥವಾ ಎಲ್ಲೋ ಕೆಲಸ ಮಾಡ್ತಾ ಇರುವಾಗ ಕೈ ತಪ್ಪಿ ಮತ್ತೊಬ್ಬನಿಗೆ ತೊಂದರೆಯಾದಾಗ, ಮತ್ತೊಬ್ಬರು ಆ ಮರಣವನ್ನು ಅನುಭವಿಸಿದಾಗ, ಅವನು ಉದ್ದೇಶಪೂರ್ವಕವಾಗಿ ಮಾಡದೇ ಇರುವಾಗ ಅವನು ಆರು ಆಶ್ರಯ ನಗರಗಳಿಗೆ ಓಡಿ ಹೋಗಿ ಸಂರಕ್ಷಣೆಯನ್ನು ಪಡಿಬೋದಾಗಿತ್ತು, ಅವನಿಗೆ ಅದು ಆಶ್ರಯ ಕೊಡ್ತಾ ಇತ್ತು. ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಕೂಡ ನಮ್ಮ ಜೀವಿತಗಳಲ್ಲಿ ಪ್ರತಿದಿನದ ಜೀವಮಾನದಲ್ಲಿ ಪ್ರತಿದಿನ ನಾವು ಜೀವಿಸುವಾಗ ಕೆಲವು ಸಂಗತಿಗಳು ನಾವು ದೇವರಿಂದ ದೂರವಾಗುವಾಗ, ದೇವರಿಂದ ದೂರ ನಡೆಯುವಾಗ ಸೈತಾನನು ಕೆಲವು ಸಂಗತಿಗಳು ನಮಗೆ ಮಾಡ್ಲಿಕ್ಕೆ ಇಚ್ಛಿಸುವಾಗ ನಮಗೂ ಒಂದು ಆರು ಆಶ್ರಯ ನಗರಗಳಿಗೆ ನಾವು ಯಾವಾಗ ಓಡಿ ಹೋಗ್ತೇವೋ ಖಂಡಿತವಾಗಲೂ ನಮ್ಮ ಜೀವಿತದಲ್ಲಿ ಆಶ್ರಯವಿರ್ತದೆ. ಪ್ರಿಯ ದೇವರ ಮಕ್ಕಳೇ, ಆ ಆರು ಆಶ್ರಯ ನಗರಗಳಲ್ಲಿ ಮೊಟ್ಟ ಮೊದಲನೇದಾಗಿ ಧರ್ಮೋಪದೇಶ ಕಾಂಡ 33:27 ವಚನದಲ್ಲಿ ಈ ರೀತಿ ಬರೆದಿದೆ. ಈ ವಚನಗಳನ್ನ ಓದಿಕೊಳ್ಳೋಣ ಪ್ರಿಯ ದೇವರ ಮಕ್ಕಳೇ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ. ಪ್ರಿಯ ದೇವರ ಮಕ್ಕಳೇ, ನಮಗೆ ಮೊಟ್ಟ ಮೊದಲನೇದಾಗಿ ಇರುವಂತ ಒಂದು ದೊಡ್ಡ ಆಶ್ರಯ ನಗರ, ಒಂದು ದೊಡ್ಡ ಆಶ್ರಯ ಅದು ಯಾವುದಂತಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ ನಮಗೆ ಆಶ್ರಯ ಸ್ಥಾನವಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನೀನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳದೆ ಈ ಒಂದು ಲೈವ್ ನಲ್ಲಿ ನೀನು ಬಂದಿರಬಹುದು, ಈ ಲೈವ್ ನಲ್ಲಿ ಬಂದಿರುವಂತ ನಿನಗೆ ಯೇಸು ಕ್ರಿಸ್ತನ ಬಗ್ಗೆ ಪರಿಚಯ ಇಲ್ಲದೆ ಇರಬಹುದು, ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲದೆ ಇರಬಹುದು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಡೆಯುವಂತ ಅನಾಹುತಗಳಿಗೂ, ತೊಂದರೆಗಳಿಗೂ, ಸಮಸ್ಯೆಗಳಿಗೂ ಮಾತ್ರವಲ್ಲದೆ ಸೈತಾನನೆಂಬಂತ ಆ ಒಂದು ದುಷ್ಟ ಆತ್ಮನು ನಡೆಸುವಂತ ದುಷ್ಕ್ರಿಯೆಗಳಿಗೂ ಆಶ್ರಯ ನಗರ ನಿನಗೆ ಒಬ್ಬರೇ ಒಬ್ರು, ಅವರು ಕರ್ತನಾಗಿ
ದೇವರಾಗಿರುವಂತ ಯೇಸು ಕ್ರಿಸ್ತನು, ಅವರೇ ನನ್ನ ದೇವರಾಗಿರುವಂತ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು, ಅವರೇ ನಾನು ಆರಾಧಿಸುತ್ತಾ ಇರುವಂತ ಯೇಸು. ನೀನು ಆ ಯೇಸು ಕ್ರಿಸ್ತನೆಂಬ ಆಶ್ರಯ ನಗರಕ್ಕೆ ಬರುವುದಾದ್ರೆ, ಆ ಯೇಸು ಕ್ರಿಸ್ತನೆಂಬ ಆಶ್ರಯಕ್ಕೆ ನೀನು ಬರುವುದಾದ್ರೆ ನಿನ್ನ ಜೀವಿತ ಸಂರಕ್ಷಣೆಯಲ್ಲಿರ್ತದೆ. ಪ್ರಿಯ ದೇವರೇ, ಪ್ರಿಯ ದೇವರ ಮಗುವೆ, ನಿನ್ನ ಬ್ರತುಕು ಸಂರಕ್ಷಣೆಯಲ್ಲಿರ್ತದೆ. ಇವತ್ತೊಂದು ದಿನ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡು ಸೇವೆಗಳನ್ನು ಮಾಡ್ತಾ ಆ ಅಭದ್ರತೆಯಲ್ಲಿ ಜೀವಿಸ್ತಾ ಇದ್ದೀರಾ, ಆಶ್ರಯ ಇಲ್ಲದೆ ಜೀವಿಸ್ತಾ ಇದ್ದೀರಾ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಕೊರೋನಾ ಅನೇಕ ಸಂಗತಿಗಳನ್ನ ಉಂಟು ಮಾಡ್ತಾ ಇದೆ, ಭಯಗಳನ್ನ ಉಂಟು ಮಾಡ್ತಾ ಇದೆ. ನಮಗಾದ್ರ ಒಂದೇ ಒಂದು ಆಶ್ರಯ ದುರ್ಗ, ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಪ್ರಿಯ ದೇವ ಜನವೇ, ದೇವರೇ ನಮಗೆ ಆಶ್ರಯ ದುರ್ಗ, ಆಶ್ರಯ ಸ್ಥಾನ. ಅವತ್ತು ಇಸ್ರಾಯೇಲರಿಗೆ 6 ಆಶ್ರಯ ಸ್ಥಾನಗಳಿತ್ತು. ಹೊಸ ಒಡಂಬಡಿಕೆಯ ಕ್ರೈಸ್ತರಾದಂತ ನಮಗೆ 6 ಆಶ್ರಯ ನಗರಗಳಿದೆ. ಅದರಲ್ಲಿ ಒಂದನೆಯದು ದೇವರೇ ನಮಗೆ ಆಶ್ರಯ ದುರ್ಗ. ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಯಲ್ಲಿ ಈ ರೀತಿ ಬರೆದಿದೆ, ಕರ್ತನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು. ನಿನಗೆ ಭದ್ರತೆ, ನನ್ನ ನಿನ್ನ ಜೀವಿತದ ಆಶ್ರಯ ಸ್ಥಾನ ಕ್ರಿಸ್ತನು ಒಬ್ಬನೇ. ಯೇಸು ಕ್ರಿಸ್ತನು ಮಾತ್ರವೇ ನಮಗೆ ಆಶ್ರಯ ಸ್ಥಾನ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನವೇ, ಪ್ರಿಯ ದೇವರ ಮಕ್ಕಳೇ, ದಾವೀದನು ಹೇಳ್ತಾನೆ, ಆತನು ನನ್ನ ಕರ್ತನು ನನಗೆ ಬಂಡೆಯು ಆಶ್ರಯ ಸ್ಥಾನವೂ ಆಗಿದ್ದಾನೆ. ಆತನು ಅರ್ಥಪೂರ್ಣವಾಗಿ ಮಾತಾಡ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ದೇವರೇ ನನಗೆ ಆಶ್ರಯ ಸ್ಥಾನ. ಸೌಲನು ಯಾವಾಗ ದಾವೀದನನ್ನ ಹಿಮ್ಮೆಟ್ಟಿ ಓಡ್ತಾ ಇದ್ದನೋ, ಸೌಲನು ಯಾವಾಗ ದಾವೀದನನ್ನ ಸಂಹಾರ ಮಾಡ್ಲಿಕ್ಕೆ ಹೋಗ್ತಾ ಇದನೋ, ಸೌಲನು ಯಾವಾಗ ದಾವೀದನನ್ನ ಸಂಹರಿಸಲಿಕ್ಕೆ ಹೋಗ್ತಾ ಇದನೋ, ದೇವರು ಆಶ್ರಯ ದುರ್ಗವಾಗಿ ಕಾಪಾಡ್ತಾ ಇದ್ದ. ಅನೇಕ ಬೆಟ್ಟ ಗುಡ್ಡಗಳಲ್ಲಿ ದಾವೀದ ಅಡಗಿಕೊಳ್ಬೇಕಾಯ್ತು, ಅನೇಕ ಬೆಟ್ಟ ಗುಡ್ಡಗಳಲ್ಲಿ ದಾವೀದ ಅಣಕಿಕೊಳ್ಬೇಕಾಯ್ತು, ಭಯಪಟ್ಟವನಾಗಿರ್ಬೇಕಾಯ್ತು. ಆದ್ರೆ ದೇವರು ಆಶ್ರಯ ದುರ್ಗವಾಗಿ, ದೇವರು ಆಶ್ರಯ ದುರ್ಗವಾಗಿ ಆ ದಾವೀದನನ್ನ ಕಾಪಾಡಿದ. ಅದಕ್ಕೆ ಕೀರ್ತನೆಗಳು 18ನೇ ಕೀರ್ತನೆ 2ನೇ ವಚನದಲ್ಲಿ ಇರ್ತಿ ಬರ್ತಾನೆ, ಕರ್ತನಾಗಿರುವಂತ ಯೋವನೇ ನನಗೆ ಬಂಡೆಯು ಕೋಟೆಯು ಆಶ್ರಯ ದುರ್ಗವೂ ಆಗಿದ್ದಾನೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ. ಮಾತ್ರವಲ್ಲದೆ ಆ ಗೊಲ್ಯಾತನ ಮುಂದೆ ಹೋಗುವಾಗ ಅವನು ಹೇಳ್ತಾನೆ ದಾವೀದನು, ನಾನು ನನ್ನ ದೇವರಾದ ಯೇಸುವಿನ ಹೆಸರಿನೊಂದಿಗೆ ನಿನ್ನ ಬಳಿಗೆ ಬರ್ತೇನೆ. ನೀನಾದರೂ ನಿನ್ನ ಯುದ್ಧದ ವಸ್ತ್ರಗಳಿಂದ, ಯುದ್ಧದ ಕಾರ್ಯಗಳಿಂದ, ಯುದ್ಧದ ಆ ಒಂದು ನಿಪುಣತೆಯುಳ್ಳವನಾಗಿ, ಯುದ್ಧದ ಕಾರ್ಯಗಳಿಂದ, ಯುದ್ಧದ ವಸ್ತ್ರಗಳಿಂದ, ಯುದ್ಧದ ವಸ್ತುಗಳಿಂದ ನನ್ನನ್ನು ಸಾಯಿಸ್ಲಿಕ್ಕೆ ಬರ್ತಾ ಇದೀಯಾ, ನಾನಾದರೂ ದೇವರಾದ ಯೆಹೋವನ ನಾಮದೊಂದಿಗೆ ನಿನ್ನ ಬಳಿ ಬರ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಮಗಿರುವಂತ ದೊಡ್ಡ ಆಶ್ರಯ ದುರ್ಗ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಒಬ್ಬನೇ ನಿನಗೆ ಆಶ್ರಯ. ನಿನ್ನ ಜೀವಿತದ ಆಶ್ರಯ ಯೇಸು, ನಿನ್ನ ಬದುಕಿನ ಆಶ್ರಯ ಯೇಸು, ನಿನ್ನ ಜೀವಮಾನದ ಎಲ್ಲಾ ದಿನಗಳ ಆಶ್ರಯ ಯೇಸು, ಸಂಕಟಗಳ ಮಧ್ಯದಲ್ಲಿ ಆಶ್ರಯ ಯೇಸು, ಕೊರೋನಾ ವ್ಯಾಧಿಯ ಮಧ್ಯದಲ್ಲಿ ಆಶ್ರಯ ಯೇಸು, ಮಾತ್ರವಲ್ಲದೆ ಮರಣಕರವಾದಂತಹ ಸಂಗತಿಗಳಿಂದ ಆಶ್ರಯ ಯೇಸು ಒಬ್ಬನೇ. ಆ ಯೇಸುವನ್ನ ಇವತ್ತು ನಂಬುವುದಾದ್ರೆ, ಆ ಯೇಸು ಕ್ರಿಸ್ತನನ್ನ ನೀನು ಇನ್ನೂ ಅಂಗೀಕರಿಸಿಕೊಂಡಿಲ್ಲ, ಯೇಸುವನ್ನ ನಂಬಲೇ ಇಲ್ಲ ಅಂತಂದ್ರೆ ಇದೊಂದು ನಿನಗೊಂದು ಅವಕಾಶ. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆಶ್ರಯ ದುರ್ಗವಾಗಿದ್ದಾನೆ. ನೀನ್ ಯಾವ ಸಂಕಟದಲ್ಲಿ ಹಾದು ಹೋಗ್ತಾ ಇದೆಯೋ, ಕಣ್ಣೀರ್ನಲ್ಲಿ ಹಾದು ಹೋಗ್ತಾ ಇದೆಯೋ, ವೇದನೆಯಲ್ಲಿ ಹಾದು ಹೋಗ್ತಾ ಇದೆಯೋ, ಎಲ್ಲಾ ಕಡೆಗಳಲ್ಲಿಯೂ ಆತ ನಿನಗೆ ಆಶ್ರಯ ದುರ್ಗವಾಗಿದ್ದಾನೆ. ಅಪೊಸ್ತಲರ ಕೃತ್ಯಗಳಲ್ಲಿ 4ನೇ ಅಧ್ಯಾಯ 12ನೇ ವಚನದಲ್ಲಿ ಇರ್ತಿ ಬರ್ತಿದೆ, ಬರಬೇಕಾಗಿರುವಂತ ರಕ್ಷಣೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನಿಂದಲೇ, ಬೇರೆ ಯಾರಿಂದಲೂ ಇಲ್ಲ. ನಿನಗೆ ರಕ್ಷಣೆ ಕೊಡ್ಲಿಕ್ಕೆ ಯೇಸು ಇದ್ದಾನೆ, ಆತನೇ ನಮಗೆ ಆಶ್ರಯ ದುರ್ಗ. ಯಾವ ಸಂಕಟದಲ್ಲಿ ಇದೆಯಾ, ಮಾಟ ಮಂತ್ರದ ಕಷ್ಟಗಳಲ್ಲಿ ಬಿದ್ದು ಹೋಗಿದೀಯಾ, ದುಃಖದ ವೇದನೆಗಳಲ್ಲಿ ಬಿದ್ದು ಹೋಗಿದೀಯಾ, ಕಣ್ಣೀರುಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದೀಯಾ, ಮಾಟ ಮಂತ್ರದ ಶಕ್ತಿಗಳನ್ನು ತಾಳಿಕೊಳ್ಳಲಾರದೆ, ದುಷ್ಟ ಶಕ್ತಿಗಳ ಕ್ರಿಯೆಗಳನ್ನು ತಾಳಿಕೊಳ್ಳಲಾರದೆ ಇಮ್ ನೀನು ಮುರಿಯಲ್ಪಟ್ಟು, ಮಾತ್ರವಲ್ಲದೆ ನಿನ್ನ ಜೀವಿತದಲ್ಲಿ ಆ ಕಣ್ಣೀರಿನ ತಗ್ಗನ್ನ ದಾಟ್ತಾ ಇದೀಯಾ, ಭಯಪಡಬೇಡ. ಯೇಸು ಕ್ರಿಸ್ತನು ಮಾತ್ರ ಆಶ್ರಯ ದುರ್ಗ, ಯಾತನು ಆಶ್ರಯ ದುರ್ಗವಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಯೇಸುವಿನಿಂದಲೇ ಆ ರಕ್ಷಣೆ, ನಿನ್ನ ಜೀವಿತದ ಬದುಕು ಪ್ರತಿಯೊಂದು ಆತ ನಿನಗೆ ಆಶ್ರಯ ದುರ್ಗವಾಗಿದ್ದಾನೆ. ಯಾವ ಸ್ಥಿತಿಯಲ್ಲಿ ಅದು ಹೋಗ್ತಾ ಇದ್ದೀ ಸಹೋದರ ಸಹೋದರಿ, ನೀನು ಸೇವಕನಾಗಿರ್ಬೋದು, ಸಭಾಪಾಲಕರಾಗಿರ್ಬೋದು, ವಿಶ್ವಾಸಿ ಆಗಿರ್ಬೋದು, ಯಾರೇ ಇರ್ಬೋದು, ನಿನಗಿರುವಂತ ಒಂದು ದೊಡ್ಡ ಆಶ್ರಯ ದುರ್ಗ ಯೇಸು ಕ್ರಿಸ್ತನು. ಅವತ್ತಿಂದ 6 ಆಶ್ರಯ ನಗರಗಳಿಗೆ ತಪ್ಪಿಸಿಕೊಂಡು ಹೋದವನು ಅವನು ಜೀವಂತವಾಗಿರ್ತಾ ಇದ್ದ, ಇನ್ನೂ ಅನೇಕ ವರ್ಷಗಳು ಬದುಕ್ತಾ ಇದ್ದ, ಕ್ಷಮಾಪಣೆಯನ್ನು ಹೊಂದಿಕೊಳ್ತಾ ಇದ್ದ. ಇವತ್ತು ನಿನಗೂ ನನಗೂ ಯಾವ ಸಂಕಟದಿಂದ ನೀನು ಬದುಕ್ತಾ ಇದೆಯೋ, ಯಾವ ವೇದನೆಯಿಂದ ಬದುಕ್ತಾ ಇದೆಯೋ, ಯಾವ ಕಣ್ಣೀರಿನಿಂದ ಬದುಕ್ತಾ ಇದೆಯೋ, ಯಾವ ದುಃಖದಲ್ಲಿ ಹಾದು ಹೋಗ್ತಾ ಇದೆಯೋ, ಯಾ ಎಲ್ಲರೂ ಕೈಬಿಡಲ್ಪಟ್ಟವರಾಗಿ ಜೀವಿಸ್ತಾ ಇದೆಯಾ, ನನಗೆ ಆಶ್ರಯವಾಗ್ತಾರೆ ಎಂಬುದಾಗಿ ತಿಳ್ಕೊಂಡವರು ಕೈಬಿಟ್ಟಿದ್ದಾರಾ?
ಇವರು ನನಗೆ ಆಶ್ರಯವಾಗ್ತಾರೆ, ನನ್ನ ಬಾಸ್ ನನಗೆ ಆಶ್ರಯವಾಗ್ತಾರೆ, ನನ್ನ ಕುಟುಂಬಸ್ಥರು ನನಗೆ ಆಶ್ರಯವಾಗ್ತಾರೆ, ನನ್ನ ಗಂಡ ಆಶ್ರಯವಾಗ್ತಾನೆ, ನನ್ನ ಮಕ್ಕಳು ಆಶ್ರಯವಾಗ್ತಾರೆ ಎಂಬುದಾಗಿ ತಿಳ್ಕೊಂಡಿದ್ದ ಅವರೆಲ್ಲರೂ ನಿನ್ನ ಕೈಬಿಟ್ಟು ಹೋಗಿದ್ದಾರೆ. ಕೊನೆಗೆ ಒಬ್ಬರೇ ಒಬ್ಬರು ಆಶ್ರಯ ದುರ್ಗ, ಒಬ್ಬನೇ ಒಬ್ಬ ಆಶ್ರಯ ದುರ್ಗ ಇರುವಂಥದ್ದು. ಆಶ್ರಯ ಸ್ಥಾನ ಒಂದೇ, ಅದು ಯೇಸುನಲ್ಲಿಯೇ. ಸಮಸ್ತವನ್ನ ಒಂದು ಮಾಡುವಂತ, ಸಮಸ್ತವನ್ನ ಪರಿಪಾಲಿಸುವಂತ ಅತ್ಯದ್ಭುತವಾದ ಆಶ್ರಯ ದುರ್ಗ, ಆಶ್ರಯ ಸ್ಥಾನ. ಆಶ್ರಯ ಸ್ಥಾನದೊಳಗಡೆ ಬಂದ್ರೆ ನೀನ್ ಸಂತೋಷವಾಗಿರ್ವಿ, ಸಮಾಧಾನವಾಗಿರ್ವಿ, ಆನಂದಕರವಾಗಿರ್ವಿ, ನಿನ್ನ ಜೀವಿತದಲ್ಲಿ ಹರ್ಷವುಳ್ಳವನಾಗಿ ಜೀವಿಸುವಿ. ಮೊಟ್ಟ ಮೊದಲನೇ ಆಶ್ರಯ ನಗರ ಯೇಸು ಕ್ರಿಸ್ತನೇ. ದೇವರೇ, ದೇವರು ನೀನ್ ಅಂಗೀಕರಿಸ್ಕೋ, ದೇವಾದಿದೇವನ್ನ ಸ್ವೀಕರಿಸ್ಕೋ, ರಕ್ಷಕರನ್ನ ಸ್ವೀಕರಿಸ್ಕೋ. ಯೇಸುವನ್ನೇ ದೇವರನ್ನಾಗಿ, ಸ್ವಂತ ರಕ್ಷಕನನ್ನಾಗಿ, ಆತನೇ ಆಶ್ರಯ ನಗರವಾಗಿ ಆತನನ್ನು ಹಿಂಬಾಲಿಸುವುದಾದ್ರೆ ನಿನ್ ಜೀವಮಾನದಲ್ಲಿ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ, ಮಾಟ ಮಂತ್ರಗಳಿಗೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ, ದುಃಖಗಳಿಗೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ, ಸಾಲಗಳಿಗೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ, ಕೊರತೆಗಳಿಗೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ನಿನ್ ಜೀವಿತದಲ್ಲಿ ಯಾವಾಗ ಯೇಸುವಿನ ಆಶ್ರಯಕ್ಕೆ ಬರ್ತೀಯೋ, ಆತ ನಿನ್ ಜೀವಿತವನ್ನ ಸಗಮವಾಗಿ, ಸುಂದರವಾಗಿ, ಆಶೀರ್ವಾದಕರವಾಗಿ ನಡೆಸ್ತಾನೆ. ಮೊಟ್ಟ ಮೊದಲನೇದಾಗಿ ದೇವರೇ ನಮ್ಮ ಆಶ್ರಯ ದುರ್ಗ. ಎರಡನೇದಾಗಿ ಯೋಹಾನನು ಬರೆದ ಸುವಾರ್ತೆ 20:27. ಎರಡನೇದಾಗಿ ಯೋಹಾನನು ಬರೆದ ಸುವಾರ್ತೆ 20:27. ಆಮೇಲೆ ದೋಮನಿಗೆ ನಿನ್ನ ಬೆರಳನ್ನು ಈ ಕಡೆ ಚಾಚಿ, ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯನ್ನು ಮುಟ್ಟಿ ನೋಡು, ನಂಬುವವನಾಗಿರದೆ ನಂಬುವವನಾಗು. ಇಲ್ಲಿ ತೋಮ ಏನ್ ಹೇಳ್ತಾ ಇದ್ದಾನೆ, ನಾನು ಯೇಸುವಿನ ಗಾಯಗಳಲ್ಲಿ ಕೈಯಿಟ್ಟು ಆತನ ಪಕ್ಕೆಯಲ್ಲಿ ಕೈ ಹಿಡಿದ ಹೊರತು ನಂಬೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ತಕ್ಷಣವಾಗಿ ಅವ್ರು ಭಯಪಡ್ತಾ ಮನೆ ಒಳಗಡೆ ಬಾಗಿಲಾಕೊಂಡಿರುವಾಗ ಯೋಹಾನ್ ಬರ ಸ್ವಾರ್ತೆಯಲ್ಲಿ ಅವ್ರ ಒಳಗಡೆ ಬಂದು ತೋಮನಿಗೆ ಹೇಳ್ತಾರೆ, ತೋಮ ನೋಡು, ಇಗೋ ನನ್ನ ಗಾಯಗಳು, ಇಗೋ ನನ್ನ ಪಕ್ಕೆ, ಇದರಲ್ಲಿ ಕೈಯಿಟ್ಟು ನೋಡು ಅಂತ ಹೇಳ್ತಾನೆ. ಯಾಕೆ ಹೇಳಿದ್ರು ಅಂತಂದ್ರೆ, ಎರಡನೇದಾಗಿ ನಮಗಿರುವಂತ ದೊಡ್ಡ ಆಶ್ರಯ, ನಮಗೆ ಆಶ್ರಯ ಸ್ಥಾನ ಯಾವುದು ಗೊತ್ತಾ, ಆಶ್ರಯ ದುರ್ಗ ಯಾವುದು ಗೊತ್ತಾ, ಆಶ್ರಯ ನಗರ ಯಾವುದು ಗೊತ್ತಾ, ಯೇಸುವಿನ ಗಾಯಗಳೇ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಗಾಯಗಳೇ ನಮಗೆ ಆಶ್ರಯ ಸ್ಥಾನ. ಈ ಲೋಕದಲ್ಲಿ ನಮಗೆ ಇನ್ನೆಲ್ಲಿಯೂ ಆಶ್ರಯ ಸ್ಥಾನವಿಲ್ಲ. ಯೇಸು ಸ್ವಾಮಿ ಯೆಶಾಯನು ಬರೆದ ಪ್ರವಾದನ ಗ್ರಂಥದಲ್ಲಿ ಈ ರೀತಿ ಹೇಳ್ತಾನೆ, ಇಗೋ ನಿಮ್ಮನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಅಂತ ಯಾಕೆ ಹೇಳ್ತಾ ಇದ್ದಾನೆ ಗೊತ್ತಾ, ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಅಂತ ಯಾಕೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾನೆ ಗೊತ್ತಾ, ಯಾಕೆಂದ್ರೆ ಬರಬೇಕಾಗಿರುವಂತ ಕ್ರಿಸ್ತನ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಕರ್ರಗಳನ್ನ ಚಾಚಿ ಗಾಯಗಳನ್ನ ಅನುಭವಿಸ್ತಾನೆ. ಆ ಗಾಯಗಳ ಮಧ್ಯದಲ್ಲಿ ನೀನು ಆಶ್ರಯ ಹೊಂದುವಿ, ಆ ಗಾಯಗಳ ಮಧ್ಯದಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ಟಿದೆ, ಆ ಗಾಯಗಳ ಒಳಗಡೆ ನಿನ್ನ ಹೆಸರು ಬರೆಯಲ್ಪಟ್ಟಿದೆ, ಆ ಗಾಯಗಳ ಒಳಗಡೆ ನಿನಗೆ ಆಶ್ರಯ ಸ್ಥಾನ. ಪ್ರಿಯ ದೇವರ ಮಕ್ಕಳು, ಯೆಶಾಯನು ಬರೆದ ಪ್ರವಾದನ ಗ್ರಂಥ 53 ನೀವು ನೋಡೋದಾದ್ರೆ, ಯೆಶಾಯ 53:5 ನಮ್ಮ ಸಂಕಟವನ್ನ ಆತನು ಹೊತ್ತುಕೊಂಡ, ನಮ್ಮ ಬೇನೆಗಳನ್ನ ಆತನು ಹೊತ್ತುಕೊಂಡ, ಆತನ ಗಾಯಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ಹೇಳ್ತೇವೆ. ಇವತ್ತಿನ ದಿನ ರೋಗಗಳಿಂದ ಭಯ ಪಡ್ತಾ ಇದೆಯಾ? ರೋಗಗಳಿಂದ ಎಲ್ಲಿಯೂ ಕೂಡ ನಿನ್ನ ಜೀವಿತದಲ್ಲಿ ನಿನ್ನ ರೋಗಕ್ಕೆ, ನಿನ್ನ ಸಮಸ್ಯೆಗೆ, ನಿನ್ನ ಕಾಯಿಲೆಗೆ, ನಿನ್ನ ತೊಂದರೆಗೆ ಎಲ್ಲೂ ಆಧಾರ ಸಿಗ್ತಾ ಇಲ್ವಾ? ನಿನ್ನ ಅನಾರೋಗ್ಯಗಳಿಗೆ, ನಿನ್ನ ಜೀವಿತದಲ್ಲಿ ಕಾಡ್ತಾ ಇರುವಂತ ನೋವುಗಳಿಗೆ ಎಲ್ಲಿಯೂ ಬಿಡುಗಡೆ ಸಿಗ್ತಾ ಇಲ್ವಾ? ಎಲ್ಲೂ ಆಶ್ರಯ ಸಿಗ್ತಾ ಇಲ್ವಾ? ಮೆಡಿಸನ್ನ ಹುಡುಗ ನಂಬಿಕೊಂಡಿದ್ದೆ, ಮೆಡಿಸನ್ ಏನಾದರೂ ಆಗುತ್ತಾ, ಮೆಡಿಕಲ್ ಏನಾದರೂ ನನಗೆ ಮಾಡುತ್ತಾ ಅಂತ ನಂಬಿಕೊಂಡಿದ್ದೆ. ಎಷ್ಟೇ ಮೆಡಿಸನ್ ತೆಗೆದುಕೊಳ್ತಾ ಇದ್ರು ನಿನ್ನ ಜೀವಿತದಲ್ಲಿ ಅದ್ಭುತಗಳು ನಡೀತಾ ಇಲ್ವಾ? ಹಾಗಾದ್ರೆ ಯೇಸು ಕ್ರಿಸ್ತನ ಗಾಯಗಳು ನಿನಗೋಸ್ಕರವಾಗಿದೆ. ಯೇಸು ಕ್ರಿಸ್ತನ ಗಾಯ ಅಪ್ರಮೇಯವಾದ ಗಾಯ, ಯೇಸು ಕ್ರಿಸ್ತನ ಗಾಯಗಳು ಆಶ್ರಯ ದುರ್ಗ, ಅದು ಎರಡನೇ ಆಶ್ರಯ. ಪ್ರಿಯ ದೇವರ ಮಕ್ಕಳೇ, ಆಶ್ರಯ ನಗರ. ಗಾಯಗಳನ್ನ ನಿನ್ನ ಜೀವಿತದಲ್ಲಿ ಗಾಯಗಳನ್ನ ಅನುಭವಿಸ್ತಾ ಇದೆಯಾ? ನಿನ್ನ ಜೀವಿತದಲ್ಲಿ ಬಾಸುಂಡೆಗಳನ್ನ ಅನುಭವಿಸ್ತಾ ಇದೆಯಾ? ನಿನ್ನ ಜೀವಿತದಲ್ಲಿ ಗಾಯಗಳ ಮೇಲೆ ಗಾಯವನ್ನು ಅನುಭವಿಸ್ತಾ ಇದೆಯಾ? ನೋವಿನ ಮೇಲೆ ನೋವು ಅನುಭವಿಸ್ತಾ ಇದೆಯಾ? ದುಃಖದ ಮೇಲೆ ದುಃಖ ಅನುಭವಿಸ್ತಾ ಇದೆಯಾ? ಕಣ್ಣೀರಿನ ಮೇಲೆ ಕಣ್ಣೀರು ಅನುಭವಿಸ್ತಾ ಇದೆಯಾ? ಆಶ್ರಯ ಯಾರೂ ಇಲ್ಲಪ್ಪ, ನನಗೆ ಆಶ್ರಯ ಯಾರೂ ಇಲ್ಲ ಎಂಬುದಾಗಿ ಹೇಳ್ಕೊಳ್ತಾ ಇದೆಯಾ? ಈಗೋ ಕ್ರಿಸ್ತನ ಗಾಯಗಳು ನಿನಗೆ ಆಶ್ರಯ ಸ್ಥಾನವಾಗಿದೆ. ಯೇಸು ಕ್ರಿಸ್ತನ ಗಾಯಗಳ ಬಳಿಗೆ ಬಾ. ಯೇಸು ಕ್ರಿಸ್ತನು ಯೆಶಾಯನು ಬರೆದ ಪ್ರವಾದನ ಗ್ರಂಥ 53:5 ಬಂದಿದೆ, ಆತನ ಗಾಯಗಳು ನಮಗೆ ಸುಖವನ್ನು ಅನುಭವಿಸಿದವು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು.
ಯೇಸು ಕ್ರಿಸ್ತರ ಬಾಸುಂಡೆಗಳಿಂದ ನೀನು ಬಿಡುವಾಗ್ತೀಯ. ಯೇಸು ಕ್ರಿಸ್ತರ ಬಾಸುಂಡೆಗಳೇ ಆಶ್ರಯ ನಗರ. ಆ ಆಶ್ರಯ ನಗರವನ್ನ ಆಶ್ರಯಿಸ್ಕೋ. ನಿನ್ ಜೀವಿತದಲ್ಲಿ ಅನಾರೋಗ್ಯಗಳಾಗಲಿ, ಸಂಕಟಗಳಾಗಲಿ, ವೇದನೆಗಳಾಗಲಿ, ಯಾವುದೇ ಇರಲಿ, ಆತರ ಗಾಯಗಳು ನಿನ್ನನ್ನು ಗುಣಪಡಿಸ್ತವೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಹೃದಯದಲ್ಲಿ ಗಾಯಗಳಾಗಿದೆಯಾ? ಹೃದಯದಲ್ಲಿ ವೇದನೆ ಎಂಬ ಗಾಯನ, ಜೀವಿತದಲ್ಲಿ ಗಾಯಗಳ ಮೇಲೆ ಗಾಯಗಳನ್ನು ಅನುಭವಿಸ್ತಾ ಇದೆಯಾ? ವೇದನೆಗಳ ಮೇಲೆ ವೇದನೆಗಳನ್ನು ಅನುಭವಿಸ್ತಾ ಇದೆಯಾ? ಯೇಸು ಮಾತ್ರವೇ ಆಶ್ರಯ ಸ್ಥಾನ. ಆತನ ಗಾಯಗಳು ನಿನ್ನನ್ನು ಗುಣಪಡಿಸ್ತದೆ. ದೇವರ ವಾಕ್ಯದಲ್ಲಿ ಬರೆದಿದೆ, ನಾನು ನಿನ್ನ ಗಾಯಗಳನ್ನು ಕಟ್ಟುವೆನು, ನಿನ್ನ ವ್ರಣವನ್ನ ಕಟ್ಟುವೆನು. ಯಾವ ಗಾಯಗಳನ್ನ ಅನುಭವಿಸ್ತಾ ಇದೆಯಾ? ಈ ಗಾಯ ಅಂತಂದ್ರೆ ಅದು ವಾಸಿಯಾಗದ ಗಾಯ, ಬಹಳ ನೋವನ್ನ ಕೊಡುವಂತ ಸಂಗತಿ ಯಾವುದು? ಇವತ್ತಿಂದ ಯೇಸುವಿನ ಗಾಯಗಳ ಬಳಿಗೆ ಬಾ. ಯೇಸುವಿನ ಗಾಯಗಳು ನಿನ್ನನ್ನು ಸ್ವಸ್ಥ ಮಾಡುವಂಥದ್ದು, ಯೇಸುವಿನ ಗಾಯಗಳು ನಿನ್ನ ಬಿಡುಗಡೆ ಮಾಡುವಂಥದ್ದು, ಯೇಸುವಿನ ಗಾಯಗಳು ನಿನಗೆ ಸೌಖ್ಯತನ್ನು ಕೊಡುವಂಥದ್ದು, ಯೇಸುವಿನ ಗಾಯಗಳು ನಿನ್ನ ಎದ್ದು ನಡೆದಾಡುವಂತೆ ಮಾಡುವಂಥದ್ದು. ನೀನು ಯಾವ ರೋಗದಲ್ಲಿ ಬಿದ್ದುಕೊಂಡಿದೆಯೋ, ಯಾವ ಸಮಸ್ಯೆಯಲ್ಲಿ ಬಿದ್ದುಕೊಂಡಿದೆಯೋ, ಯೇಸು ಕ್ರಿಸ್ತನ ಗಾಯಗಳು ನಿನಗೆ ಆಶ್ರಯ ಸ್ಥಾನವಾಗಿದೆ. ಎದ್ದು ನಡೆದಾಡು, ಎದ್ದು ನಡೆದಾಡು. ಯೇಸುವಿನ ಗಾಯಗಳು ನಿನ್ನ ಬಿಡುಗಡೆ ಮಾಡುತ್ತೆ. ನಿನ್ ನಂಬಿಕೆ ಇದ್ರೆ, ಯಾವ ಸ್ಥಳದಲ್ಲಿ ನಿನಗೆ ಸಮಸ್ಯೆ ಇದೆಯೋ, ಯಾವ ಸ್ಥಳದಲ್ಲಿ ರೋಗ ಇದೆಯೋ, ಯಾವುದು ಆಶ್ರಯವಿಲ್ಲ ಅಂತ ಅನ್ಕೊಂಡಿದೆಯೋ, ಯೇಸುವಿನ ಗಾಯಗಳಿಗೆ ಒಪ್ಪಿಸಿಕೊಡು. ಯೇಸುವಿನ ಗಾಯ ಇವತ್ತು ನಿನ್ನ ಬಿಡುಗಡೆ ಮಾಡುವಂಥದ್ದಾಗಿದೆ. ಯೇಸುವಿನ ಗಾಯ ನಿನಗೆ ಸ್ವಸ್ಥತೆ, ಯೇಸುವಿನ ಗಾಯ ನಿನ್ನ ಜೀವಿತಕ್ಕೆ ಆಶ್ರಯ ದುರ್ಗವಾಗಿದೆ. ಮೆಡಿಸನ್ ಆಶ್ರಯ ಇಲ್ಲದೆ ಇರ್ಬೋದು, ಜನರ ಆಶ್ರಯ ಇಲ್ಲದೆ ಇರ್ಬೋದು, ಯೇಸುವಿನ ಗಾಯಗಳೇ ನಿನಗೆ ಆಶ್ರಯ ದುರ್ಗ. ಆತನ ಗಾಯಗಳ ಬಳಿಗೆ ಬಾ. ಆತನ ಗಾಯಗಳು ನಿನ್ನ ಗಾಯಗಳನ್ನ ಕಟ್ಟುತ್ತದೆ, ನಿನ್ನ ಗಾಯಗಳನ್ನ ವಾಸಿ ಮಾಡ್ತದೆ, ನಿನ್ನ ವ್ರಣವನ್ನ ಕಟ್ತದೆ, ನಿನ್ನ ನೋವುಗಳನ್ನ ಮರೆಯಿಸ್ತದೆ. ಅದು ಯೇಸುವಿನ ಗಾಯ. ಎರಡನೇದಾಗಿ ಆಶ್ರಯ ನಗರ ಯೇಸುವಿನ ಗಾಯ. ಮೂರನೇದಾಗಿ ಯೆಹೋಶುವ 2:18 ಯೆಹೋಶುವನು ಬರೆದ ಪತ್ರಿಕೆ 2:18 ಯೆಹೋಶುವ 2:18 ಈಗೋ ನಾವು ಈ ದೇಶದಲ್ಲಿ ಪ್ರವೇಶಿಸುವಾಗ ನೀನು ನಮ್ಮನ್ನು ಇಳಿಸಿದ ಕಿಟಕಿಯಲ್ಲಿ ಈ ಕೆಂಪು ದಾರವನ್ನ ಕಟ್ಟಬೇಕು. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಗೂಢಾಚಾರರು ಯೆರಿಕೋ ಪಟ್ಟಣವನ್ನ ವೀಕ್ಷಿಸಲಿಕ್ಕೆ ಹೋಗಿರ್ತಾರೆ. ಈ ಯೆರಿಕೋ ಪಟ್ಟಣವನ್ನ ವೀಕ್ಷಿಸಬೇಕಾದ್ರೆ ಈ ಗೂಢಾಚಾರರಿಗೆ ಒಬ್ಬ ರಹಾಬಳೆಂಬ ಸೂಳೆ ಆಕೆ ಸಹಾಯ ಮಾಡ್ತಾರೆ. ಆಕೆ ಅವರಿಗೆ ಸಹಾಯ ಮಾಡಿದಾಗ ಅವ್ರು ಹೇಳ್ತಾಳೆ, ರಹಾಬಳೆ, ನಾವು ಈ ಯೆರಿಕೋ ಪಟ್ಟಣವನ್ನು ನಾಶ ಮಾಡ್ಲಿಕ್ಕೆ ಬಂದಾಗ ಈ ಕಿಟಕಿಯಲ್ಲಿ ಈ ದಾರವನ್ನ, ಕೆಂಪು ದಾರವನ್ನ ಕಟ್ಟು. ಕೆಂಪು ದಾರ ಏನ್ ತೋರಿಸ್ತದೆ ಗೊತ್ತಾ? ಯೇಸುವಿನ ರಕ್ತ. ಯೇಸುವಿನ ರಕ್ತ ನಮ್ಮ ಸಕಲ ಪಾಪಗಳನ್ನ ಕ್ಷಮಿಸುವಂಥದ್ದು. ಅಯ್ಯೋ, ನನ್ನ ದ್ರೋಹಗಳನ್ನ ಯಾರು ಕ್ಷಮಿಸ್ತಾರೆ, ನನ್ನ ಪಾಪಗಳನ್ನ ಯಾರು ಕ್ಷಮಿಸ್ತಾರೆ, ನನ್ನ ಅಪರಾಧಗಳನ್ನ ಯಾರು ಕ್ಷಮಿಸ್ತಾರೆ ಎಂಬುದಾಗಿ ಯೋಚನೆ ಮಾಡ್ತಾ ಇದೆಯಾ? ಗಿಲ್ಟಿ ಸ್ಪಿರಿಟ್ ನಲ್ಲಿ ಇದೆಯಾ? ಎಷ್ಟೋ ಹತ್ತಾರು ವರ್ಷಗಳ ಹಿಂದೆ ಮಾಡಿದಂತ ತಪ್ಪುಗಳು, ಅಪರಾಧಗಳು ನಿನ್ನ ಸ್ಪಿರಿಟ್ ಕಾಣಿಸ್ತಾ ಇದೆಯಾ? ನಿನಗೆ ಪಾಪದ ಪ್ರಜ್ಞೆ ಕಾಣಿಸ್ತಾ ಇದೆಯಾ? ಎಲ್ಲಿ ನನಗೆ ಮುಕ್ತಿ ಎಲ್ಲಿ ಸಿಗುತ್ತೆ, ನನಗೆ ಪ್ರೋಕ್ಷಣ ಎಲ್ಲಿ ಸಿಗುತ್ತೆ, ನನಗೆ ಮೋಕ್ಷ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದೆಯಾ? ನನ್ನ ಪಾಪ ಅಪರಾಧಗಳು ಯಾರು ಕ್ಷಮಿಸ್ತಾರೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಪ್ರಿಯ ಕ್ರೈಸ್ತರಾದ್ರೂ ಕೂಡ ಅನೇಕ ಗಿಲ್ಟಿ ಸ್ಪಿರಿಟ್ ಗಳು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇರ್ತವೆ. ಈಗೋ ಯೇಸುವಿನ ರಕ್ತವೇ ಆಶ್ರಯ ದುರ್ಗ, ರಕ್ತವೇ ಆಶ್ರಯ ಸ್ಥಾನ. ನಿನ್ನ ಸಮಸ್ತ ಜೀವಿತವನ್ನ ನೂತನವಾಗಿ ಮಾರ್ಪಡಿಸುವಂಥದ್ದು, ನಿನ್ನ ಸಮಸ್ತ ಬದುಕನ್ನ ನೂತನವಾಗಿ ಮಾರ್ಪಡಿಸುವಂಥದ್ದು, ನಿನ್ನ ಸಮಸ್ತ ಪಡಿಸುವಂಥದ್ದು, ನಿನ್ನ ಹೃದಯವನ್ನ ನೂತನ ಪಡಿಸುವಂಥದ್ದು, ನಿನ್ನ ಮನಸಾಕ್ಷಿಯನ್ನ ನೂತನ ಪಡಿಸುವಂಥದ್ದು ಒಂದೇ ಒಂದಕ್ಕಿದೆ, ಆ ಶಕ್ತಿ. ಆ ಶಕ್ತಿ, ಆ ಆಶ್ರಯ ನಗರ ಯೇಸುವಿನ ರಕ್ತ. ನಿನ್ನ ಜೀವಿತದಲ್ಲಿ ಅನೇಕ ಸಂಗತಿಗಳು ನಿನ್ನ ಕಾಡ್ತಾ ಇದೆಯಾ? ಗಿಲ್ಟಿ ಸ್ಪಿರಿಟ್ ನಿನ್ನ ಕಾಡ್ತಾ ಇದೆಯಾ? ಪಾಪ ಪ್ರಜ್ಞೆ ನಿನ್ನ ಕಾಡ್ತಾ ಇದೆಯಾ? ಭಯಪಡಬೇಡ, ಯೇಸು ಕ್ರಿಸ್ತನ ರಕ್ತ ನಿನಗೆ ಆಶ್ರಯ ದುರ್ಗವಾಗಿದೆ, ಯೇಸು ಕ್ರಿಸ್ತನ ಆಶ್ರಯ ನಗರವಾಗಿದೆ. ಅದರಿಂದ ಸೋತು ಹೋಗಿ ನಿನ್ನ ಜೀವಿತದಲ್ಲಿ ಕಣ್ಣೀರು ಸುರಿಸ್ತಾ ವೇದನೆ ಪಡ್ತಾ ಇದೆಯಾ? ಈಗೋ ಕರ್ತನು ನಿನ್ನ ಜೀವಿತವನ್ನ ಕ್ಷಮಿಸಲಿಕ್ಕಿದ್ದಾನೆ. ಪಶ್ಚಾತ್ತಾಪ ಪಟ್ಟಿ ದೇವರ ಕಡೆ ತಿರುಕೋ. ಆತ ನಿನಗೆ ಮೂರನೇದಾಗಿ ಆತನ ರಕ್ತ ನಿನಗೆ ಆಶ್ರಯ ದುರ್ಗವಾಗಿದೆ, ಆಶ್ರಯ ನಗರವಾಗಿದೆ. ನಿನ್ನ ಸಮಸ್ತ ಜೀವಿತವನ್ನ, ಸಮಸ್ತ ಯೋಚನೆಗಳನ್ನ ಶುದ್ಧೀಕರಿಸಿ ನಿನ್ನೊಬ್ಬ ನೂತನ ಮನುಷ್ಯನಾಗಿ ಮಾರ್ಪಡಿಸ್ತದೆ, ನೂತನ ವ್ಯಕ್ತಿಯಾಗಿ ಮಾರ್ಪಡಿಸ್ತದೆ. ದೇವರಿಂದ ದೂರವಾಗಬೇಡ. ಮೂರನೇದಾಗಿ ಯೇಸುವಿನ ರಕ್ತ ಆಶ್ರಯ ನಗರವಾಗಿದೆ. ನಾಲ್ಕನೇದಾಗಿ ಜ್ಞಾನೋಕ್ತಿ 16:20
ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು. ಪ್ರಿಯ ದೇವರ ಮಕ್ಕಳೇ, ದ ಫೋರ್ತ್ ರೆಫ್ಯೂಜ್ ಇಸ್, ನಾಲ್ಕನೇ ಒಂದು ಆಶ್ರಯ ನಗರ ಯಾವುದು ಗೊತ್ತಾ? ನಾಲ್ಕನೆಯ ಆಶ್ರಯ ನಗರ ಯೇಸು ಕ್ರಿಸ್ತನ ವಾಕ್ಯವೇ. ಯೇಸು ಕ್ರಿಸ್ತನ ವಾಕ್ಯ, ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಜೀವಿಸುವಾಗ, ಯೇಸು ಕ್ರಿಸ್ತನ ವಾಕ್ಯದಲ್ಲಿ ನಡೆಯುವಾಗ, ಯೇಸು ಕ್ರಿಸ್ತನ ವಾಕ್ಯ ನಿನ್ನ ಬ್ರತುಕಾಗಿ ಮಾರ್ಪಟ್ಟಾಗ ಆತನ ವಾಕ್ಯ ನಿನಗೆ ಆಶ್ರಯ ದುರ್ಗವಾಗಿ ಮಾರ್ಪಡುತ್ತೆ. ಆತನ ವಾಕ್ಯ ನಿನ್ನನ್ನು ಕೈ ಹಿಡಿದು ನಡೆಸುತ್ತೆ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನವೇ, ದೇವರ ವಾಕ್ಯದಲ್ಲಿ ಕೀರ್ತನೆಯಲ್ಲಿ ಬರೆದಿದೆ, ತಾ ದೇವರು ತನ್ನ ವಾಕ್ಯವನ್ನು ದೂತನನ್ನೋ ಎಂಬಂತೆ ಸಮಾಧಿ ಸೇರದಂತೆ ಕಾಪಾಡ್ತಾನಂತೆ. ಹಾಗಾದರೆ ನಿನ್ನ ನನ್ನ ಜೀವಿತದಲ್ಲಿ, ನಿನ್ನ ನನ್ನ ಬ್ರತುಕಿನಲ್ಲಿ, ನಿನ್ನ ನನ್ನ ಕುಟುಂಬದಲ್ಲಿ ದೇವರು ವಾಕ್ಯ ಇರಲಿ. ದೇವರು ವಾಕ್ಯವೇ ಆಶ್ರಯ ದುರ್ಗ. ದೇವರ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸು, ದೇವರು ವಾಗ್ದಾನಗಳ ಹಿಡಿದು ಪ್ರಾರ್ಥಿಸು. ದೇವರು ನಿನಗೆ ವಾಗ್ದಾನಗಳನ್ನ ಮಾಡಿದಾನ? ದೇವರು ನಿನಗೆ ವಾಗ್ದಾನಗಳನ್ನ ಕೈ ಕೊಟ್ಟಿದಾನ? ದೇವರು ವಾಕ್ಯ ನಿನ್ನ ಕೈನಲ್ಲಿದೆಯಾ? ವಾಕ್ಯ ಇಟ್ಟು ಪ್ರಾರ್ಥಿಸು, ವಾಕ್ಯಗಳನ್ನೇ ಇಟ್ಟು ಪ್ರಾರ್ಥಿಸು, ವಾಗ್ದಾನಗಳನ್ನಿಟ್ಟು ಪ್ರಾರ್ಥಿಸು. ವಾಗ್ದಾನ ನಿನಗಿದ್ರೆ ನಿನಗೆ ಆಶ್ರಯ ದುರ್ಗ. ಅದೇ ವಾಕ್ಯ ನಿನ್ ಕೈ ಕೊಟ್ಟಿದ್ದಾನೆ ದೇವರು, ಅದು ಆಶ್ರಯ ಸ್ಥಾನವಾಗಿದೆ. ಆ ವಾಕ್ಯದೊಳಗಡೆ ಓಡಿ ಹೋಗು, ವಾಕ್ಯದ ಬಳಿಗೆ ಹೋಗು, ವಾಕ್ಯವನ್ನ ಕೇಳಿಸಿಕೊಂಡು ವಾಕ್ಯದಂತೆ ನಡೆದು ವಾಕ್ಯವನ್ನ ಹಿಡಿದು ಜೀವಿಸು. ಆ ವಾಕ್ಯ ನಿನ್ನ ಜೀವಿತದಲ್ಲಿ ಆಶ್ರಯ ದುರ್ಗವಾಗಿದೆ. ವಾಕ್ಯ ನಿನಗೆ ಆಶ್ರಯ ಸ್ಥಾನವಾಗಿದೆ. ಎಷ್ಟು ಜನರು, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ, ಎಷ್ಟು ಜನರು ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೀನಿ? ಮೊಟ್ಟ ಮೊದಲು ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಿ? ದೇವರ ವಾಕ್ಯವನ್ನು ಎಷ್ಟು ಜನರು ಕೇಳಿಸಿಕೊಂಡು ವಾಕ್ಯದಂತೆ ನಡೀತಾ ಇದ್ದೀರಿ? ವಾಕ್ಯ ನಿನ್ನಲ್ಲಿಲ್ವ, ನಿನಗೆ ಆಶ್ರಯ ಇರಲ್ಲ. ದೇವರ ವಾಕ್ಯದಲ್ಲಿ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಇರ್ತಿ ಬರೆದಿದೆ. 15ನೇ ಅಧ್ಯಾಯ 7ನೇ ವಚನದಲ್ಲಿ ಇರ್ತಿ ಬರೆದಿದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದಾರೆ. ದೇವರ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಿರಬೇಕು. ಪ್ರತಿಯೊಂದೊಂದಕ್ಕೂ ದೇವರ ವಾಕ್ಯ ನಿನ್ ಪ್ರಾಧಾನ್ಯತೆ ಕೊಡಬೇಕು. ದೇವರ ವಾಕ್ಯಕ್ಕೆ ಮೊದಲನೇ ಸ್ಥಾನ ಕೊಡಬೇಕು. ದೇವರ ವಾಕ್ಯ ನಿನ್ನ ಜೀವಿತವಾಗಿ ಮಾರ್ಪಡಬೇಕು. ಯಾವಾಗ ದೇವರ ವಾಕ್ಯ ನೀನು ಆಶ್ರಯಿಸ್ಕೊಳ್ತೀಯೋ ನಿನಗೆ ಆಶ್ರಯವಿದ್ದೇ ಇರ್ತದೆ. ನಾಲ್ಕನೇದಾಗಿ ಆಶ್ರಯ ನಗರ ಯಾವ್ದು ಗೊತ್ತಾ? ದೇವರ ವಾಕ್ಯ. ಸಮಸ್ಯೆಗಳು ಬಂದಾಗ ವಾಕ್ಯವನ್ನು ಓದಿ, ವಾಕ್ಯದಲ್ಲಿ ಅರ್ಥವನ್ನ ಕಂಡುಕೋ, ವಾಕ್ಯದಲ್ಲಿ ಕೂತ್ಕೋ. ವಾಕ್ಯ ಜೀವಿತ ವಾಕ್ಯವಾಗಿ ಮಾರ್ಪಡಬೇಕು. ಯಾರ್ಯಾರು ವಾಕ್ಯವನ್ನು ಸ್ಮರಿಸ್ತಾರೋ, ಯಾರ್ಯಾರು ವಾಕ್ಯವನ್ನು ಕೈಗೊಂಡು ನಡೀತಾರೋ, ಯಾರ್ಯಾರು ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡ್ತಾರೋ, ವಾಕ್ಯವೇ ಶ್ರೇಷ್ಠ ಅಂತ ತಿಳ್ಕೊಳ್ತಾರೋ, ಅವರಿಗೆ ಆಶ್ರಯವಿದ್ದೇ ಇರ್ತದೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಆಶ್ರಯ ಬೇಕಾ? ದೇವರ ವಾಕ್ಯ. ದೇವರ ವಾಕ್ಯಕ್ಕೆ ಬಾ. ದೇವರ ವಾಕ್ಯದಲ್ಲಿ ಎಲ್ಲ ಬರೆದಿದೆ, ಎಲ್ಲ ಬರೆಯಲ್ಪಟ್ಟಿದೆ. ಆ ವಾಕ್ಯವನ್ನು ಕೇಳಿಕೊಂಡು ಜೀವಿಸಬೇಕು ನೀನು ನಾವು. ನಾಲ್ಕನೇದಾಗಿ, ದೇವರ ವಾಕ್ಯ ಆಶ್ರಯ ಸ್ಥಾನವಾಗಿದೆ. ನೀನು ಎಷ್ಟು ದೇವರ ವಾಕ್ಯವನ್ನು ಆಶ್ರಯಿಸ್ಕೊಳ್ತಾ ಇದೆಯಾ? ಎಷ್ಟು ದೇವರ ವಾಕ್ಯಕ್ಕೋಸ್ಕರ ಜೀವಿಸ್ತಾ ಇದೆಯಾ? ಎಷ್ಟು ದೇವರ ವಾಕ್ಯದ ಪ್ರಕಾರ ನಡೀತಾ ಇದೆಯಾ? ಎಷ್ಟು ದೇವರ ವಾಕ್ಯವನ್ನು ಓದಿ ಧ್ಯಾನ ಮಾಡ್ತಾ ಇದೆಯಾ? ಎಷ್ಟು ದೇವರ ವಾಕ್ಯಕ್ಕೆ ನಿನ್ನ ಪ್ರಾಮುಖ್ಯತೆ ಕೊಡ್ತಾ ಇದೆಯಾ? ಪ್ರಿಯ ದೇವರ ಮಕ್ಕಳೇ, ನಾಲ್ಕನೇದಾಗಿ ದೇವರ ವಾಕ್ಯ ಆಶ್ರಯ ನಗರವ. 5ನೇದಾಗಿ ಆದಿಕಾಂಡ 19ನೇ ಅಧ್ಯಾಯ 20ನೇ ವಚನ. ಆದಿಕಾಂಡ 19ನೇ ಅಧ್ಯಾಯ 20ನೇ ವಚನ. ಹಾಗೂ ಅಲ್ಲಿ ಒಂದು ಊರು ಹತ್ತಿರವಾಗಿದೆ, ಅದು ಸಣ್ಣದು, ಅಲ್ಲಿಗಾದರೂ ಹೋಗುವುದಕ್ಕೆ ಅಪ್ಪಣೆಯಾಗಲಿ. ಪ್ರಿಯ ದೇವರ ಮಕ್ಕಳೇ, 5ನೇ ಆಶ್ರಯ ನಗರ ಸಭೆ. 5ನೇ ಆಶ್ರಯ ನಗರ ಈ ಲೋಕದಲ್ಲಿ ನಿನಗಿರುವಂಥದ್ದು ಸಭೆ, ದೇವರು ನೇಮಿಸಿರುವಂತ ಸಭೆ. ನೀನು ದೇವರು ನೇಮಿಸಿರುವಂತ ಸಭೆಗೆ ಓಡಿ ಹೋಗು. ದೇವರ ಸಭೆಯಿಂದ ಒಂದು ವೇಳೆ ನೀನು ದೂರ ಇರಬಹುದು. ನಾನು ಈ ಲಾಕ್ಡೌನ್ ಕುರಿತಾಗಿ ಮಾತನಾಡ್ತಾ ಇಲ್ಲ, ಈ ಲಾಕ್ಡೌನ್ನ ಕುರಿತಾಗಿ ನಾನು ಮಾತನಾಡ್ತಾ ಇಲ್ಲ. ಲಾಕ್ಡೌನ್ ಅಲ್ಲಿ ಎಲ್ಲ ಕ್ಲೋಸ್ ಆಗಿದೆ, ಈಗ ಎಲ್ಲರೂ ಚರ್ಚ್ಗೆ ಹೋಗ್ಬಿಡಿ ಅಂತ ನಾನು ಪ್ರಸಂಗಿಸ್ತಾ ಇಲ್ಲ. ಈ ಲಾಕ್ಡೌನ್ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮನೆಗಳಲ್ಲೇ ಇರಬೇಕು, ಮನೆಗಳಲ್ಲಿ ಇರಬೇಕು. ನಾವು ಗೌರ್ಮೆಂಟ್ ಆರ್ಡರ್ ಮಾಡಿದೆ, ಅದೇ ರೀತಿ ನಾವಿರಬೇಕು. ಆದರೆ ಈ ಲಾಕ್ಡೌನ್ ಮುಗಿದ ಮೇಲೆ ಮಾತ್ರವಲ್ಲದೆ ಲಾಕ್ಡೌನ್ ಆರಂಭ ಆಗುವುದಕ್ಕಿಂತ ಮುಂಚೆ ನಿನ್ನ ಸಭೆಯೊಳಗಡೆ ಇದ್ದ, ಸಭೆಗೆ ಹೋಗ್ತಾ ಇದ್ದ, ಸಭೆಗೆ ಕ್ರಮವಾಗಿ ನಡೀತಾ ಇದ್ದ, ಸಭೆಗೆ ವಿಧೇಯನಾಗ್ತಾ ಇದ್ದ, ಸಭೆ ಹೆಂಗಾದ್ರೂ ಇರಲಿ, ಇನ್ನೊಬ್ಬರು ಹೆಂಗಾದ್ರೂ ಇರಲಿ, ಸಭಾಪಾಲಕರು ಹೆಂಗಾದ್ರೂ ಇರಲಿ, ಅದೆಲ್ಲ ನಿನಗೆ ಆ ಸಭೆ ಒಳಗಡೆ ನೀನು ಆಶ್ರಯ ನಗರದಲ್ಲಿದ್ದ ನೀನು. 5ನೇದಾಗಿ ಸಭೆ ಆಶ್ರಯ ನಗರ. ಆ ಆಶ್ರಯ ನಗರದಲ್ಲಿ ನೀನು ಇರಬೇಕು, ಇಲ್ಲದೆ ಹೋದ್ರೆ ನಾಶನ, ತೊಂದರೆಗಳು, ಸಂಕಟಗಳು, ಬೆಂಕಿ ಹೊರಗಡೆ ಇದೆ. ಅಲ್ಲಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಆಶ್ರಯ ನಗರ ಸಭೆ ಒಂದೇ. ಸಭೆಯೊಳಗಡೆ ನೀನಿರಬೇಕು. ಸಭೆಯಲ್ಲಿ ನಡೆಯುವಂತ ಕಾರ್ಯಕ್ರಮಗಳಲ್ಲಿ ನೀನು ಜೀವಿಸ್ತಾ ಇರಬೇಕು. ಸಭೆಯ ಪ್ರಾರ್ಥನೆಗಳಲ್ಲಿ ಸಭೆ. 5ನೇದಾಗಿ ಆಶ್ರಯ ದುರ್ಗ. ಲೋಟನಿಗೆ ಹೇಳ್ತಾ ಇದ್ದಾನೆ, ಲೋಟ ಹೇಳ್ತಾ ಇದ್ದ ಅಲ್ಲಿ ಒಂದು
ಅಲ್ಲಿ ಓಡಿ ಹೋಗ್ತೀನಿ ನನ್ನ ಕೃಪೆ ಕೊಡು ಅಂದಾಗ ಆ ಹಳ್ಳಿಗೆ ಹೋಗು ನನಗೆ ಕೃಪೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ನೋಹನನ್ನ ದೇವರು ನಾವೇ ಇಲ್ಲ ಹಾಕಿ ಮುಚ್ಚಿದ್ರು. ಈ ಲೋಕ ನಾಶನ ಆಗುವಂತ ಸಂದರ್ಭದಲ್ಲಿ ಸಭೆ ಒಳಗಡೆ ಇದ್ರು. ಅದೇ ರೀತಿಯಾಗಿ ಸಭೆಯ ಸಂಪರ್ಕದಲ್ಲಿರು, ಸಭೆಯೊಂದಿಗೆ ಇರು, ಸಭೆಯೊಂದಿಗೆ ಜೀವಿಸು, ಸಭಾಪಾಲಕರೊಟ್ಟಿಗೆ ಸಂಪರ್ಕದಲ್ಲಿರು. ಎಷ್ಟೋ ಜನರು ಸಭೆಯೊಳಗಡೆ ಸಂಪರ್ಕದಲ್ಲಿರಲ್ಲ, ಸಭೆಯ ಸಂಸರ್ಗದಲ್ಲಿ ಜೀವಿಸೋದಿಲ್ಲ, ಸಭೆಯ ಸಂಪರ್ಕದಲ್ಲಿ ಇರೋದಿಲ್ಲ. ಸಭೆಯ ಒಳಗಡೆ ಸಭೆ ಒಂದು ದೊಡ್ಡ ಆಶ್ರಯ ನಗರವಾಗಿದೆ, ಸಭೆ ನಿನಗೆ ಆಶ್ರಯ ದುರ್ಗವಾಗಿದೆ. ಆ ಸಭೆ ಒಳಗಡೆ ನೀನು ಜೀವಿಸ್ತಾ ಇರಬೇಕು, ನಿನ್ನ ಜೀವಿತ ಅದರೊಳಗಡೆ ಇರಬೇಕು, ನಿನ್ನ ಕುಟುಂಬ ಅದರೊಳಗಡೆ ಇರಬೇಕು. ಆದ್ದರಿಂದ ಸಭೆ ಐದನೇದಾಗಿ ಆಶ್ರಯ ನಗರವಾಗಿದೆ, ಆ ಆಶ್ರಯ ನಗರದಲ್ಲಿ ನೀನು ಜೀವಿಸಬೇಕು. ಎಷ್ಟೋ ಜನರು ಸಭೆಗಳನ್ನ ಅಲಕ್ಷ್ಯ ಮಾಡಿದ್ರು, ಸಭೆಗಳಿಗೆ ಪ್ರೀತಿ ತೋರಿಸಲಿಲ್ಲ, ಸಭೆ ಒಳಗಡೆ ಏನಾಗುತ್ತೆ ಬಿಡು, ಸಭೆಯ ಹೊರಗಡೆ ಇದ್ದೇವೆ. ಇವತ್ತಿನ ದಿನ ಎಷ್ಟೋ ಅನಾಹುತಗಳು, ತೊಂದರೆಗಳು ನಾವು ಅನುಭವಿಸ್ತಾ ಇದ್ದೇವೆ, ವೇದನೆಗಳನ್ನ ಅನುಭವಿಸ್ತಾ ಇದ್ದೇವೆ. ಸಭೆ ನಿಜವಾದ ಆಶ್ರಯ ನಗರ. ಆ ಸಭೆ ಒಳಗಡೆ ನಾವು ಇರುವಾಗ ನಮಗೆ ಆಶ್ರಯವಿರ್ತದೆ. ಪ್ರಿಯ ದೇವರ ಮಕ್ಕಳೇ, ಸಭೆಯನ್ನ ನೆಗ್ಲೆಕ್ಟ್ ಮಾಡಿದ್ದರೆ, ಸಭಾಪಾಲಕರನ್ನ ನೆಗ್ಲೆಕ್ಟ್ ಮಾಡಿದ್ದರೆ, ಸಭೆಯ ಕಾರ್ಯಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ, ಇವತ್ತು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಒದಗಿಸ್ಕೋ. ಆರು ಆಶ್ರಯ ನಗರಗಳಲ್ಲಿ ಐದನೇ ಆಶ್ರಯ ನಗರ ಸಭೆ. ಸಭೆ ಆಶ್ರಯ ನಗರವಾಗಿದೆ ನಿನಗೆ. ನಿನ್ನ ಜೀವಿತಕ್ಕೆ ಆಶ್ರಯ ನಗರ, ನಿನ್ನ ಕುಟುಂಬಕ್ಕೆ ಆಶ್ರಯ ನಗರ, ಆಶ್ರಯ ನಗರ. ಕರ್ತ ನಿನ್ನ ಜೀವಿತವನ್ನ ಆಶ್ರಯ ದುರ್ಗಕ್ಕೆ ಸೇರಿಸೋದಕ್ಕಿದ್ದಾನೆ. ಲೋಕ ಎಂಬ ಕಾರ್ಯಗಳಿಂದ ನಿನ್ನನ್ನು ಬೇರ್ಪಡಿಸಿ ಸಭೆ ಎಂಬ ಆಶ್ರಯ ನಗರದಲ್ಲಿ ಇಟ್ಟಿದ್ದಾನೆ. ಅದರಲ್ಲಿ ನೀನು ಸರಿಯಾದ ರೀತಿಯಲ್ಲಿ ಜೀವಿಸಬೇಕು, ಸರಿಯಾದ ರೀತಿಯಲ್ಲಿ ನಡ್ಕೊಳ್ಬೇಕು. ಪ್ರಿಯ ದೇವರ ಮಕ್ಕಳೇ, ಆರನೇದಾಗಿ ಕೊನೆಯದಾಗಿ ಯೋಹಾನ್ ಬರೆದ ಸುವಾರ್ತೆ 14:1-3, ಕೊನೆಯದಾಗಿ ಯೋಹಾನನ ಬರೆದ ಸುವಾರ್ತೆ 14:1-3. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಪ್ರಿಯ ದೇವರ ಮಕ್ಕಳೇ, ದೇಸು ಕ್ರಿಸ್ತನ ಅನುಭವಿಸುವುದಕ್ಕಿಂತ ಮುಂಚೆ, ಪುನರುತ್ಥಾನ ಹೊಂದುವುದಕ್ಕಿಂತ ಮುಂಚೆ ತನ್ನ ಶಿಷ್ಯರಿಗೆ ಬಹಿರಂಗವಾಗಿ ಹೇಳ್ತಾ ಇದ್ದಾನೆ, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ, ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತೇನೆ, ನಿಮಗೊಂದು ಸ್ಥಳ ಸಿದ್ಧ ಮಾಡಿ ಬರ್ತೀನಿ, ಅಲ್ಲಿ ಬಿಡಾರಗಳನ್ನ ಸಿದ್ಧ ಮಾಡಿ ಬರ್ತೀನಿ ಅಂತ. ಆರನೇದಾಗಿ ಕೊನೆಯದಾಗಿ ಶಾಶ್ವತವಾದಂತ ಆಶ್ರಯ ನಗರ ಪರಲೋಕವೇ, ಶಾಶ್ವತವಾದದ್ದು, ಅದು ಮಹೋನ್ನತವಾದದ್ದು. ಆರನೇದಾಗಿ ಕೊನೆಯದಾಗಿ ಪರಲೋಕವೇ ನಮಗೊಂದು ಆಶ್ರಯ ನಗರ. ಅದು ಕೊನೆಯದಾಗಿ ಪ್ರಿಯ ದೇವರ ಮಕ್ಕಳೇ, ನರಕದಿಂದ, ಈ ಲೋಕದ ಯಾತನೆಗಳಿಂದ, ಕಷ್ಟಗಳಿಂದ, ಸಂಕಟಗಳಿಂದ, ನಿತ್ಯ ನಿರಂತರವಾದ ಬದುಕನ್ನು ಕೊಟ್ಟು, ನಿತ್ಯ ನಿರಂತರವಾದ ನಿತ್ಯ ಜೀವವನ್ನು ಕೊಟ್ಟು, ಪರಲೋಕದಲ್ಲಿ ವಾಸ ಮಾಡುವಂತೆ ಮಾಡುವ ಪರಲೋಕವನ್ನು ನಮಗೋಸ್ಕರ ಸಿದ್ಧ ಮಾಡಿದ್ದಾನೆ. ಪರಲೋಕ ರಾಜ್ಯ ನಮಗೋಸ್ಕರವಾಗಿ ಸಿದ್ಧವಾಗ್ತಾ ಇದೆ, ಪರಲೋಕದಲ್ಲಿ ಬಿಡಾರಗಳು ಸಿದ್ಧವಾಗ್ತಾ ಇದೆ. ಅದು ನಮ್ಮ ಉನ್ನತವಾದ ಆಶ್ರಯ ನಗರ. ಆ ಪರಲೋಕದ ಕಡೆಗೆ ಓಡುವುದನ್ನು ನೋಡು, ಪರಲೋಕ ಪಡ್ಕೊಳ್ಳೋದಕ್ಕಾಗಿ ಓಡು. ಯಾರ್ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಇರುವುದಿಲ್ಲವೋ ಅವರಿಗೆ ಆ ಆಶ್ರಯ ನಗರ ಸಿಗೋದಿಲ್ಲ. ಆ ಆಶ್ರಯ ನಗರ ನಿನಗೆ ಸಿಗಬೇಕಾ? ಆ ಆಶ್ರಯ ನಗರಕ್ಕೆ ನೀನು ಹೋಗ್ಬೇಕಾ? ಆ ಆಶ್ರಯ ನಗರದಲ್ಲಿ ನೀನು ಇರಬೇಕಾ? ಅದು ಶಾಶ್ವತವಾದದ್ದು, ಅದು ನಿತ್ಯ ನರಕವಲ್ಲ, ಅದು ನಿತ್ಯ ಬಾಧೆ ಅಲ್ಲ, ಅದು ನಿತ್ಯ ಬೆಂಕಿಯಲ್ಲ, ಅದು ಬದಲಾಗಿ ನಿತ್ಯ ಆಶೀರ್ವಾದದ ಸ್ಥಳ, ನಿತ್ಯ ಆಶೀರ್ವಾದ ಹೊಂದಿದಂತ ಸ್ಥಳ, ಅದು ಸಂತೋಷದ ಸ್ಥಳ. ಅಲ್ಲಿ ಕಣ್ಣೀರಿಲ್ಲ, ವೇದನೆ ಇಲ್ಲ, ದುಃಖವಿಲ್ಲ, ಕಷ್ಟವಿಲ್ಲ, ಅಂತ ಅಪ್ರಮೇಯವಾದಂತ ಸ್ಥಳ ಅದು, ಅದು ಉನ್ನತವಾದ ಸ್ಥಳ ಅದು. ಆ ಸ್ಥಳಕ್ಕೆ ನೀನು ಹೋಗ್ಬೇಕಾದ್ರೆ ಕರ್ತನಾಗಿರುವಂತ ಮೊದಲನೇ ಆಶ್ರಯ ದುರ್ಗ, ದೇವರೇ ನನಗೆ ಆಶ್ರಯ ದುರ್ಗ, ಆ ಯೇಸುವಿನ ಬಳಿಗೆ ಬಾ. ಯೇಸು ಕ್ರಿಸ್ತನಿಗೆ ಬದುಕನ್ನು ಒಪ್ಪಿಸಿಕೊಡು, ಯೇಸು ಕ್ರಿಸ್ತನಿಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟು ದೀಕ್ಷಾ ಸ್ಥಾನ ತೆಗೆದುಕೊಂಡು ಆತನಿಗಾಗಿ ಜೀವಿಸು. ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತದೆ, ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟರೆ ಆ ಆರನೇ ಆಶ್ರಯ ದುರ್ಗವಾಗಿರುವಂತ, ಆ ಶ್ರೇಷ್ಠ ಆಶ್ರಯ ನಗರವಾಗಿರುವಂತ, ಅತ್ಯದ್ಭುತವಾದ ಆಶ್ರಯ ನಗರವಾಗಿರುವಂತ ಆ ಪರಲೋಕ ಸಂಸ್ಥಾನಕ್ಕೆ ಯೇಸು ತಾನೇ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕಿದ್ದಾನೆ. ಆದ್ರಿಂದ ಆ ಆಶ್ರಯ ನಗರ ನಿನಗ್ ಬೇಕಾ? ಆ ಆಶ್ರಯ ನಗರದಲ್ಲಿ ನೀನ್ ಜೀವಿಸ್ಬೇಕಾ? ಇವತ್ತೇ ಯೇಸುವನಂಗೆ ಕರೆಸು, ಇವತ್ತೇ ಯೇಸುವಿಗಾಗಿ ಜೀವಿಸು, ಇವತ್ತೇ ಯೇಸುವಿನ ಕಡೆಗೆ ತಿರುಗಿಕೋ, ಇವತ್ತೇ ಯೇಸುವನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೋ. ಆತ ನಿನಗೆ ನಿತ್ಯತ್ವವಾದಂತ ಆಶ್ರಯ ನಗರವನ್ನ ಕೊಡ್ಲಿಕ್ಕಿದ್ದಾನೆ, ಅದೇ ಪರಲೋಕ. ಹಾಗಾದ್ರೆ ಈ ಆರು ಆಶ್ರಯ ನಗರಗಳನ್ನ ದೇವರು ನಮಗೆ ನೆನೆಸಿದ್ದಾನೆ. ದೇವ
ನಾವು ಭಾಗ್ಯವಂತರು ಇನ್ನು ಯಾರಾದರೂ ಈ ಆರು ಆಶ್ರಯ ನಗರಗಳ ಬಗ್ಗೆ ಗೊತ್ತಿಲ್ಲವ ಇವತ್ತು ಯೇಸುವನ್ನ ಅಂಗೀಕರಿಸ್ಕೋ ನಿನಗೂ ಕೂಡ ಈ ಆರು ಆಶ್ರಯ ನಗರಗಳಲ್ಲಿ ಆಶ್ರಯ ಸಿಕ್ಕುತ್ತೆ ಕರ್ತ ನಿಮ್ಮ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಲಿ ಕರ್ತನ ಕೃಪೆಯು ಸಮಾಧಾನವು ನಿಮ್ಮೊಟ್ಟಿಗಿರಲಿ ಈ ವಾಕ್ಯದಿಂದ ಆಶೀರ್ವಾದವು ಈ ವಾಕ್ಯದಿಂದ ಜೀವವು ಈ ವಾಕ್ಯದಿಂದ ಬಿಡುಗಡೆಯು ನಿಮಗೂ ನಿಮ್ಮ ಕುಟುಂಬಗಳಿಗೂ ನಿಮ್ಮ ಮನೆಗಳಿಗೂ ಸಿಗಲಿ ಗಾಡ್ ಬ್ಲೆಸ್ ಯು ಆಲ್ ನಾವೆಲ್ಲರೂ ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಮ ತಂದೆಯ ದೇವರೇ ಆರು ಆಶ್ರಯ ನಗರಗಳ ಬಗ್ಗೆ ಮೊದಲಾಗಿ ನೀನೇ ನಮಗೆ ಆಶ್ರಯ ದುರ್ಗ ಆಶ್ರಯ ಸ್ಥಾನ ದೇವರೇ ನಿನ್ನ ರಕ್ತ ಗಾಯಗಳೇ ನಮಗೆ ಆಶ್ರಯ ಸ್ಥಾನ ನಿನ್ನ ರಕ್ತವೇ ನಮಗೆ ಸ್ಥಾನ ದೇವರೇ ಸ್ವಾಮಿ ಸಭೆಯೇ ನಮಗೆ ಆಶ್ರಯ ಸ್ಥಾನ ಕರ್ತನೇ ಸ್ವಾಮಿ ತಂದೆಯಾದ ದೇವರೇ ಪರಲೋಕ ಸಂಸ್ಥಾನವೇ ನಮಗೆ ಆಶ್ರಯ ಸ್ಥಾನ ನಿನ್ನ ವಾಕ್ಯವೇ ನಮಗೆ ಆಶ್ರಯ ಸ್ಥಾನ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಒಬ್ಬೊಬ್ಬರ ಮೇಲೆ ನಿನ್ನ ಕರುಣೆ ಇರಲಿ ಒಬ್ಬೊಬ್ಬರ ಮೇಲೆ ನಿನ್ನ ಆಶೀರ್ವಾದ ಇರಲಿ ಒಬ್ಬೊಬ್ಬರ ಮೇಲೆ ನಿನ್ನ ಪ್ರಸನ್ನತೆ ಇರಲಿ ಒಬ್ಬೊಬ್ಬರನ್ನು ಬಲಪಡಿಸು ಆಶೀರ್ವದಿಸು ಈ ಆನ್ಲೈನ್ನಲ್ಲಿ ವಾಕ್ಯ ಕೇಳಿಸ್ಕೊಂಡಿದ್ರು ಕೂಡ ಅನೇಕರಿಗೆ ಇದು ಶೇರ್ ಆಗಲಿ ಅನೇಕರಿಗೆ ಇದು ಬಿಡುಗಡೆಯನ್ನುಂಟು ಮಾಡಲಿ ಅನೇಕರಿಗೆ ಇದು ವಿಮೋಚನೆಯನ್ನುಂಟು ಮಾಡಲಿ ಆಶೀರ್ವಾದ ಮಾಡು ಕೃಪೆ ತೋರು ಇಲ್ಲಾನಿನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತಾ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ಸ್ವಾಮಿ ಆಮೇನ್ ನನ್ನ ಮನವೇ ಕರ್ತನನ್ನು ಕೊಂಡಾಡು ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ ನನ್ನ ಮನವೇ ಕರ್ತನನ್ನು ಕೊಂಡಾಡು ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಆಮೇನ್ ಅದೇ ರೀತಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ಕರಗಳ ಮೇಲೆತ್ತಿ ಕಣ್ಣುಗಳನ್ನು ಮುಚ್ಚಿ ಯಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಕರ್ತನ ನಿಮ್ಮ ಮೇಲೆ ಕೃಪ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಆಮೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ನಮ್ಮೆಲ್ಲರೊಂದಿಗೂ ಸದಾಕಾಲ ಇರಲಿ ಸ್ವಾಮಿ ಆಮೇನ್ ಅಲ್ಲೆಲೂಯ 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 ದೇವರೆಲ್ಲರನ್ನು ಆಶೀರ್ವಾದ ಮಾಡಲಿ ಶಲೋಮ್ ದೇವರ ಸಮಾಧಾನ ನಿಮ್ಮೊಟ್ಟಿಗಿರಲಿ ಒಂದು ಐದು ನಿಮಿಷ ನಿಮ್ಮ ನಮ್ಮೊಂದಿಗೆ ಇರಬೇಕಾಗಿ ಕೇಳ್ಕೊಳ್ತೇನೆ ಐದು ನಿಮಿಷ ನಮ್ಮೊಂದಿಗಿರಬೇಕು ಇವತ್ತು ಮದರ್ಸ್ ಡೇ ಐದು ನಿಮಿಷಗಳ ಕಾಲ ನಮ್ಮ ಸಂಗಡ ಸಹಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ಸೊ ಪ್ರಿಯ ದೇವರ ಮಕ್ಕಳೇ ಇವತ್ತು ಇಡೀ ಲೋಕ ಮದರ್ಸ್ ಡೇಯನ್ನ ಆಚರಿಸ್ತಾ ಇದೆ ತಾಯಿ ಬಹಳ ಪ್ರಾಮುಖ್ಯ ದೇವರು ಈ ಲೋಕಕ್ಕೆ ಕಳಿಸಲ್ಪಟ್ಟಿರುವಂಥ ತಾಯಿಯ ತ್ಯಾಗ ಆ ತಾಯಿಯ ಶ್ರಮೆ ಆ ತಾಯಿಯ ಕಷ್ಟಗಳು ಬಹಳ ಪ್ರಾಮುಖ್ಯ ಎಷ್ಟೋ ಮಕ್ಕಳು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಆದರೆ ದೇವರ ಸೇವಕನಾಗಿ ನಾನು ಇವತ್ತು ನಿಮಗೆ ಅರ್ಥ ಮಾಡಿಸ್ತೇನೆ ಒಂದು ಸನ್ನಿವೇಶವನ್ನು ಹೇಳಿ ನಾನು ನಿಮಗೆ ಅರ್ಥ ಮಾಡಿಸ್ತೇನೆ ಥಾಮಸ್ ಎಡಿಸನ್ ಆಲ್ವಾ ಒಬ್ಬ ದೊಡ್ಡ ವಿಜ್ಞಾನಿ ಬಹಳ ಹೆಸರು ಸಂಪಾದಿಸಿದಂಥ ಅಮೇರಿಕನ್ ವಿಜ್ಞಾನಿ ಈ ಅಮೇರಿಕನ್ ವಿಜ್ಞಾನಿಯಾಗಿರುವಂಥ ಥಾಮಸ್ ಎಡಿಸನ್ ಆಲ್ವಾ ಈ ಉನ್ನತವಾದಂಥ ವಿಜ್ಞಾನಿ ಆಗುವುದಕ್ಕಿಂತ ಮುಂಚೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ಶಾಲೆ ಓದುವಂಥ ಸಂದರ್ಭದಲ್ಲಿ ಒಂದು ದಿನ ಅವನಿಗೆ ಒಂದು ಲೆಟರ್ ಮನೆಗೆ ತಲುಪಿಸಲ್ಪಡ್ತದೆ ಅವರ ಟೀಚರ್ ಥಾಮಸ್ ಎಡಿಸನ್ ಆಲ್ವನ ಕೈನಲ್ಲಿ ಒಂದು ಪತ್ರವನ್ನ ತನ್ನ ತಾಯಿಗೆ ಕಳಿಸ್ತಾರೆ ಕಳಿಸೋದಕ್ಕಿಂತ ಮುಂಚೆ ಆ ಥಾಮಸ್ ಎಡಿಸನ್ ಆಲ್ವಾಗೆ ಹೇಳ್ತಾರೆ ಈ ಲೆಟರ್ ಅನ್ನು ನೀನು ನಿಮ್ಮ ತಾಯಿ ಮಾತ್ರ ಓದಬೇಕು ಇನ್ಯಾರು ಓದಬಾರದು ಆಗ ಅವನು ಅದೇ ರೀತಿ ವಿಧೇಯನಾಗಿ ಅದಕ್ಕೆ ಸ್ಪಂದಿಸಿ ಅವನೇನು ಮಾಡ್ತಾನೆ ಮನೆಗೆ ತನ್ನ ತಾಯಿಗೆ ಲೆಟರ್ ತಂದು ಕೊಡ್ತಾನೆ ಆ ಲೆಟರ್ ತಂದು ಕೊಟ್ಟಾಗ ಆ ತಾಯಿ ಓದುವಾಗ ಆ ತಾಯಿಯ ಕಣ್ಣೀರು ಸುರಿಯಲು ಆರಂಭಿಸ್ತಾರೆ ಆ ತಾಯಿಯ ಕಣ್ಣಲ್ಲಿ ಕಣ್ಣೀರು ಹರಿಯಲು ಆರಂಭಿಸ್ತಾರೆ ಏನು ವಿಷಯ ಅಂತ ನೋಡುವಾಗ ಆ ಲೆಟರ್ನಲ್ಲಿ ಈರ್ತಿ ಬರೆದಿರ್ತಾರೆ ಅಮ್ಮ ನಿನ್ನ ಆಲ್ವಾ ಮೆಂಟಲಿ ಇಲ್ ಕಾಯಿಲೆಗೊಳಗಾಗಿದ್ದಾನೆ ಓದಿಸುವ ಆ ಒಂದು ಸ್ಕೂಲ್ಗೆ ಸೇರಿಸ್ಕೊಳ್ಳೋಕ್ಕಾಗಲ್ಲ ನಮಗೆ ಕಷ್ಟವಾಗ್ತಾ ಇದೆ ಅವನನ್ನ ಕರ್ಕೊಂಡು ಹೋಗಿದೆ ಆ ಲೆಟರ್ ತನ್ನ ತಾಯಿಗೆ ತೋರಿಸಿದಾಗ ತಾಯಿ ಅಳ್ತಾ ಇರ್ತಾಳೆ ಅಳ್ತಾ ಇರುವಾಗ ಥಾಮಸ್ ಎಡಿಸನ್ ಆಲ್ವಾ ಕೇಳ್ತಾನೆ ಅಮ್ಮ ಯಾಕೆ ಅಳ್ತಾ ಇದೆಯಾ ಯಾಕೆ ಈ ರೀತಿ ಬಿಕ್ಕಿ ಅಳ್ತಾ ಇದೆಯಾ ಅಂತಂದರೆ ಆ ತಾಯಿ ಹೇಳ್ತಾಳೆ ಅಪ್ಪ ಮಗನೇ ಥಾಮಸ್ ಎಡಿಸನ್ ಆಲ್ವಾ ನೀನು ಸ್ಕೂಲ್ಗೆ ಆ ಸ್ಕೂಲ್ಗಿನ ಮೇಲೆ ಹೋಗ್ಬೇಡ
ಆ ಸ್ಕೂಲಿಗೆ ಇನ್ ಮೇಲೆ ಸೇರಬೇಡ ಅಂತ ಹೇಳ್ತಾರೆ. ಅವಾಗ ಥಾಮಸ್ ಎಡಿಸನ್ ಅಲ್ವಾ ಹೇಳ್ತಾರೆ, ಅಮ್ಮ ವೈ ಯಾಕೆ? ಅವಾಗ ತಾಯಿ ಹೇಳ್ತಾರೆ, ಅಪ್ಪ ಯಾಕಂದ್ರೆ ನೀನು ಬಹಳ ಬುದ್ಧಿವಂತ, ನಿನಗೆ ದೇವರು ಬಹಳ ಜ್ಞಾನ ಕೊಟ್ಟಿದ್ದಾನೆ, ಬಹಳ ವಿವೇಕ ಕೊಟ್ಟಿದ್ದಾನೆ. ಆದ್ದರಿಂದ ಈ ನಿನ್ನ ಸ್ಕೂಲ್ಗಳು ನಮ್ಮ ಸುತ್ತಮುತ್ತಲು ಇಲ್ಲ ಬದ್ದು ಕಳಿಸಿದ್ದಾರೆ, ಆದ್ದರಿಂದ ನೀನು ಇನ್ನು ಸ್ಕೂಲ್ಗೆ ಹೋಗ್ಬೇಡ, ನೀನು ಹೋಮ್ ಸ್ಕೂಲ್ನಲ್ಲೇ ಓದು ಅಂತ. ಸೊ ತಾಯಿ ಸತ್ಯವನ್ನು ಮುಚ್ಚಿಟ್ಟು ಮಗನನ್ನು ಧೈರ್ಯಪಡಿಸಿ ಮಗನಿಗೆ ಒಂದು ಜ್ಞಾನ ಧೈರ್ಯವನ್ನು ತುಂಬಿಸಿ ಹೋಮ್ ಸ್ಕೂಲ್ನಲ್ಲಿ ಆಕೆ ರೆಡಿ ಮಾಡ್ತಾಳೆ. ಅವನನ್ನು ರೆಡಿ ಮಾಡಿ ಬಹಳ ಉನ್ನತವಾಗಿ ಬೆಳೀತಾನೆ, ಬಲ್ಪ್ಗಳನ್ನ ಕಂಡಿಡಿತಾನೆ, ಉನ್ನತವಾಗಿ ಶ್ರೇಷ್ಠವಾಗಿ ಬೆಳೀತಾನೆ. ಈ ಬೆಳೆಯುವಂತ ಸಂದರ್ಭದಲ್ಲಿ ಪ್ರಿಯ ದೇವರ ಮಕ್ಕಳೇ, ಒಂದು ಥಾಮಸ್ ಎಡಿಸನ್ ಆಲ್ವಾ ಆ ತಾಯಿ ತೀರ್ಕೊಂಡಾಗ ಲೆಟ್ರ್ ಓದ್ತಾನೆ. ಲೆಟ್ರ್ ಓದಿದಾಗ ಅವನಿಗೆ ಕಣ್ಣೀರು ಬರುತ್ತೆ. ತನ್ನ ತಾಯಿಯ ತ್ಯಾಗ, ತನ್ನ ತಾಯಿ ನನ್ನ ಮೇಲಿಟ್ಟಿದ್ದಂತ ಪ್ರೀತಿ, ಅವನ ತಾಯಿ ಅವನನ್ನು ಎಷ್ಟು ಮಟ್ಟಕ್ಕೆ ಸಾಕಿ ಬೆಳೆಸಿದ್ರು ಅನ್ನೋದ್ರ ವಿಷಯದಲ್ಲಿ ಬಹಳ ಕಣ್ಣು ಹೆಸರಿಸ್ತಾನೆ. ಈ ಲೈವ್ನಲ್ಲಿ ಇರುವಂತ ನೀವು ಯಾರಾದರೂ, ನಿಮ್ಮ ತಾಯಿ ನಿಮ್ಮ ಮನೆಗಳಲ್ಲಿದ್ದರೆ, ಮಕ್ಕಳಾಗಿರ್ಬೋದು ಚಿಕ್ಕ ಮಕ್ಕಳಾಗಿರ್ಬೋದು, ನಿಮ್ಮ ತಾಯಿಯಂದ್ರನ್ನ ಗೌರವಿಸ್ರಿ, ಅವರಿಗೆ ಬೆಲೆಯನ್ನು ಕೊಡ್ರಿ, ಅವರನ್ನ ಪ್ರೀತಿಸ್ರಿ, ಅವರಿಗೆ ಬೇಕಾದ ಅವಶ್ಯಕತೆಗಳು ಪೂರೈಸ್ರಿ. ಯಾಕಂದ್ರೆ ನೀನು ಹುಟ್ಟುವಾಗ ನಿನಗೆ ತ್ಯಾಗಮಯವಾಗಿ ಕನಸ್ಕೊಂಡವಳು, ನಿನ್ನನ್ನು ಈ ಲೋಕಕ್ಕೆ ತಂದವಳು, ನಿನ್ನನ್ನು ಸಾಕಿ ಬೆಳೆಸಿದಂಥವಳು. ಗಂಡ ಹೇಗಿದ್ದನೋ ಗೊತ್ತಿಲ್ಲ, ಯಾವ ರೀತಿ ಇರ್ತಾನೋ ಗೊತ್ತಿಲ್ಲ, ನಿನ್ನನ್ನು ಸಾಕಿ ಬೆಳೆಸಿರ್ತಾಳಲ್ಲ, ಅದು ಯಾವ ರೀತಿ ಕಷ್ಟಪಟ್ಟಿರ್ತಾಳೆ, ಯಾವ ರೀತಿ ವೇದನೆ ಪಟ್ಟಿರ್ತಾಳೆ, ಯಾವ ರೀತಿ ತನ್ನ ಆಹಾರವನ್ನು ತ್ಯಾಗ ಮಾಡಿರ್ತಾಳೆ, ಯಾವ ರೀತಿ ತನ್ನ ಲೈಫನ್ನು ತ್ಯಾಗ ಮಾಡಿರ್ತಾಳೆ. ಆ ತ್ಯಾಗಮಯ್ಯಾದ ತಾಯಿಯನ್ನು ದೇವರ ಸನ್ನಿಧಾನದಲ್ಲಿ ಸೇವಕರಾಗಿ ಮಕ್ಕಳಾಗಿ ನಾವು ಗೌರವಿಸಬೇಕು. ನಿನ್ನನ್ನು ಸಾಕಬೇಕಾದ್ರೆ ನಿನಗೆ ದೇವ್ರು ಕೊಟ್ಟ ತಾಯಿ ಇರ್ಬೋದು, ಆ ತಾಯಿ ನಿನ್ನ ಎಷ್ಟು ತಿದ್ದಿ ಸರಿಪಡಿಸಿರ್ಬೇಕು, ನಿನ್ನ ನೆಗೆ ನಿನ್ನ ಆ ಗುಣಗಳನ್ನ ಎಷ್ಟು ಸಹಿಸ್ಕೊಂಡಿರಬೇಕು, ನಿನ್ನನ್ನು ಸಹಿಸ್ಕೊಂಡು ನಿನ್ನ ಎಷ್ಟು ಮಟ್ಟಕ್ಕೆ ಬೈದು ನಿನ್ನ ಬೆಳೆಸಿರ್ಬೇಕು. ಆ ತಾಯಿಯನ್ನು ನಿನ್ನ ಯಾವ ರೀತಿ ಇವತ್ತು ನೀನು ಗೌರವಿಸ್ತಾ ಇದೆಯಾ, ಯಾವ ರೀತಿ ಆಕೆಗೆ ಬೆಲೆ ಕೊಡ್ತಾ ಇದೆಯಾ, ಯಾವ ರೀತಿ ಆಕೆಗೆ ಪ್ರೀತಿ ತೋರಿಸ್ತಾ ಇದೆಯಾ? ಮರ್ಯಾದೆ ಕೊಡುವಂಥದ್ರಲ್ಲಿ ಮೊದಲಾಗಿ ವಿಧೇಯನಾಗಿರು, ವಿಧೇಯನಾಗಿರು. ಇವತ್ತಿನ ದಿನ ಇಗೋ ಈ ಸಂದರ್ಭದಲ್ಲಿ ನಾವು ಸಭೆಯಾಗಿ ಈ ಮದರ್ಸ್ ಡೇಯನ್ನು ದೇವರ ಸೇವಕನಾಗಿ ನಾನು ನಿಮಗೆ ಹೇಳ್ತೇನೆ, ನಿಮ್ಮ ತಾಯಿ ಅಂದ್ರನ್ನ ಸನ್ಮಾನಿಸ್ರಿ, ಗೌರವಿಸ್ರಿ, ಅವರ ಜೀವಿತದಲ್ಲಿ ಅವರಿಗೆ ಉತ್ತಮವಾದ ಕೃಪೆಯನ್ನು ತೋರಿಸ್ರಿ. ಪ್ರಿಯ ದೇವರ ಮಕ್ಕಳೇ, ನಾವು ಇವತ್ತಿನ ದಿನ ಈ ಆರಾಧನೆ ಮುಗಿದ ಮೇಲೆ ಎಲ್ಲರ ನಮ್ಮ ಸಭೆಯ ಎಲ್ಲ ವಿಶ್ವಾಸಿಗಳ ಮನೆಗಳಿಗೆ ನಮ್ಮ ಮಗಳು ಶೀಬಾ ಬರ್ತಾಳೆ, ಮಾತ್ರವಲ್ಲದೆ ನಮ್ಮ ಮಕ್ಕಳು ಬರ್ತಾರೆ, ನಿಮ್ಮ ಮನೆಗಳಿಗೆ ಬರ್ತಾರೆ. ಸ್ವೀಟ್ ನಮ್ಮ ಸಭೆಯಿಂದ ನಾವು ಕಳಿಸ್ಕೊಡ್ತೇವೆ. ನಿಮ್ಮ ಮನೆಗಳಲ್ಲಿ ನಿಮ್ಮ ತಾಯಿಯಂದ್ರನ್ನ ಪ್ರೀತಿಸುತ್ತಾ ಅವ್ರನ್ನ ಸಾರಿ ಹಗ್ ಮಾಡಿ, ನಿಮ್ಮ ತಾಯಿಯಂದ್ರನ್ನ ಹಗ್ ಮಾಡಿ, ಅಮ್ಮ ನಾನು ನಿನ್ನನ್ನು ಭಾಳ ಪ್ರೀತಿಸ್ತೀನಿ, ನಾನೇನಾದರೂ ನಿನಗೆ ನೋವು ಕೊಟ್ಟಿದ್ರೆ ನನ್ನ ಕ್ಷಮಸಮ್ಮ, ನನ್ನ ಕ್ಷಮಸಮ್ಮ ಅಂತೇಳಿ ಅವ್ರನ್ನ ಪ್ರೀತಿಸಿ ಅವ್ರಿಗೊಂದು ಸ್ವೀಟನ್ನು ತಿನ್ನಿಸ್ರಿ. ಪ್ರಿಯ ದೇವರ ಮಕ್ಕಳೇ, ಆ ಸ್ವೀಟ್ ತಿನ್ನಿಸೋದ್ರ ಮೂಲಕವಾಗಿ ನಿಮಗೆ ನಿಮ್ಮ ವಿಷಯದ ಪಟ್ಟಂಥ ತ್ಯಾಗ ಕಷ್ಟ ಎಲ್ಲ ಮರ್ತೋಗುವಂತೆ ಇವತ್ತು ಅವ್ರನ್ನ ಸಂತೋಷಪಡಿಸ್ರಿ, ಅವ್ರಿಗೆ ಸಂತೋಷವಾಗಿ ನಡ್ಕೊಳ್ಳ್ರಿ, ಅವ್ರನ್ನ ಪ್ರೀತಿಸ್ರಿ. ಕರ್ತ ನಿಮ್ಮೊಬ್ಬೊಬ್ಬರನ್ನ ಆಶೀರ್ವದಿಸಲಿ. ಈಗ ನನ್ನ ಕುಟುಂಬದಲ್ಲಿ ನನ್ನ ಪತ್ನಿಯನ್ನು ನಾನು ಆಹ್ವಾನ ಮಾಡಿ ಕೇಕನ್ನು ಕಟ್ ಮಾಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಪತ್ನಿ ಅಂತ ಹೇಳಿದ ತಕ್ಷಣ ಆಕೆ ಕೂಡ ಒಂದು ತಾಯಿ ಥರನೇ ನಮ್ಮ ಜೀವಿತದಲ್ಲಿ ಕೆಲವು ವರ್ಷಗಳವರೆಗೂ ನಮ್ಮನ್ನು ಸಾಕಿ ಸಲುತ್ತಾಳೆ. ಅದಾದ ಮೇಲೆ ಜೀವನ ಪರ್ಯಂತರ 25 ವಯಸ್ಸುವರೆಗೂ ತಾಯಿ ನಮ್ಮನ್ನು ಬೆಳೆಸ್ತಾರೆ. ಆದರೆ ಇನ್ನು ಮುಖ್ಯದ ದಿನಗಳು ಆಕೆ ನಮ್ಮನ್ನು ಪರಿಪಾಲಿಸ್ತಾರೆ. ಆದ್ದರಿಂದ ತಾಯಿ ಬಹಳ ಪ್ರಾಮುಖ್ಯ, ನಮ್ಮನ್ನು ಹೆತ್ತ ತಾಯಿ ಬಹಳ ಪ್ರಾಮುಖ್ಯ. ಎರಡನೇದಾಗಿ ಸಿಗುವಂಥ ಪತ್ನಿ ಕೂಡ ಒಂದು ತಾಯಿಯೇ, ಮಕ್ಕಳಿಗೂ ಕೂಡ ತಾಯಿಯೇ. ಇದರಿಂದ ಅವ್ರನ್ನ ಗೌರವಿಸಿ ಅವ್ರನ್ನ ನಡೆಸಬೇಕಾದ ಕರ್ತವ್ಯ. ಕರ್ತ ನಿಮ್ಮ ಒಬ್ಬೊಬ್ಬರನ್ನ ಆಶೀರ್ವದಿಸಲಿ. ಈಗ ನಾವು ಕೇಕ್ ಕಟ್ ಮಾಡೋಣ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಪತ್ನಿಯನ್ನು ಆಹ್ವಾನ ಮಾಡ್ತೇವೆ, ಆಕೆಗೋಸ್ಕರವಾಗಿ, ಲೋಕದಲ್ಲಿರುವಂಥ ಎಲ್ಲ ತಾಯಿಯಂದ್ರಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ಪರಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಎಲ್ಲ ತಾಯಂದ್ರಿಗೋಸ್ಕರ ಪ್ರಾರ್ಥಿಸುತ್ತೇವೆ. ಅವರ ತ್ಯಾಗ, ಅವರ ಜೀವಿತ ಆಶೀರ್ವಾದ ಮಾಡಿ. ಇವತ್ತು ಮದರ್ಸ್ ಡೇ, ಎಲ್ಲರನ್ನ ಆಶೀರ್ವಾದ ಮಾಡಿ, ಎಲ್ಲರನ್ನ ಪವಿತ್ರಾತ್ಮ ತುಂಬಿಸು, ನಿನ್ನ ದಯೆಯಿಂದಲೂ ಉಪಕಾರಗಳನ್ನು ತುಂಬಿಸು, ಆಶೀರ್ವಾದ ಮಾಡಿ. ನನ್ನ ಕರೆಗಳಿಗೆ ಒಪ್ಪಿಸಿಕೊಡಿ ಯೇಸು ಹೆಸರಿನಲ್ಲಿ. ಸ್ವಾಮಿ Mother's Day, happy Mother's Day. Children and friends, do you all this?
तुम समझ लो सोनी भा शरद भा बंदे भाई बंद बा तो दीपिका बा निम्म अम्म सर इधर शिवा शिवा मम्मी सो देवर निम्मेलरू आशीर्वाद माडली आराधने आदमे निम्म मनेगळिगे नम्म मनेयिंद नावु कळिसिकोड्तेवे ನಿಮ್ಮ ಮಕ್ಕಳು ಮಕ್ಕಳಾದಂಥ ನೀವು ನಿಮ್ಮ ತಂದೆ ತಾಯಿಗಳನ್ನು ಹಗ್ ಮಾಡಿ ಅವ್ರನ್ನ ಪ್ರೀತಿಯಿಂದ ಅವ್ರನ್ನ ಸನ್ಮಾನಿಸ್ರಿ. ನಾವು ಸ್ವೀಟ್ ಕೂಡ ಕೊಟ್ಟು ಕಳಿಸ್ತೇವೆ. ನೀವೆಲ್ಲರೂ ಕಾದುಕೊಂಡಿರಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.